ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ತು ನಾನ್ ನಿಮ್ ಜೊತೆ ಡಿಸ್ಕಶನ್ ಮಾಡ್ತಾ ಇದ್ದೀನಿ ಫಿಸಿಕ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಇತ್ತೀಚೆಗೆ ನಾವು ಬಯಾಲಜಿ ರಿಲೇಟೆಡ್ ಆಗಿರಬಹುದು ಮತ್ತೆ ನೆಕ್ಸ್ಟ್ ಯಾವುದು ಅಂತ ಕೆಮಿಸ್ಟ್ರಿ ರಿಲೇಟೆಡ್ ಆಗಿರ್ಬಹುದು ಈ ಒಂದು ಸಾಕಷ್ಟು ನಾವು ಡಿಸ್ಕಶನ್ ಮಾಡ್ತಾ ಬಂದಿದ್ವಿ ಹಾಗಾದ್ರೆ ಇವಾಗ ನಾನು ಡಿಸ್ಕಶನ್ ಮಾಡ್ತಾ ಇರೋದು ಯಾವುದು ಅಂತಂದ್ರೆ ಫಿಸಿಕ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಅಂದ್ರೆ ಬಹುತಃಾಸ್ತ್ರ ಸಂಬಂಧಪಟ್ಟಂಗೆ ಇರ್ತಕ್ಕಂಥ ಈ ಒಂದು ಕ್ವಶನ್ಸ್ ಗಳನ್ನ ಡಿಸ್ಕಶನ್ ಮಾಡ್ತಾ ಇದ್ದೀನಿ ಸೊ ಹಾಗಾದ್ರೆ ಈ ಫಿಸಿಕ್ಸ್ ಗೆ ಇರ್ತಕ್ಕಂತಹ ಮೊದಲನೇ ಕ್ವಶನ್ ಯಾವುದು ಅಂತಂದ್ರೆ ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲಿ ಶೀತಲವಾದ ಸಾಂದ್ರ ಗಾಳಿಯ ಗುರುತ್ವಾಕರ್ಷಣ ಚಲನೆಯಿಂದ ಉಂಟಾಗುವ ಇಳಿಜಾರು ಮುಖದ ಗಾಳಿಯನ್ನು ಏನಂತ ಕರೀತಾರೆ ಅಂತ ಕೇಳಿದ್ದಾರೆ ಸೊ ಕೆ ಎಸ್ ಎರಡ್ ಸಾವಿರದ ಆರಕ್ಕಾಗಿರ್ತಕ್ಕಂಥ ಕ್ವೇಶನ್ ಅದು ಕೆ ಎಸ್ ಟು ತೌಸಂಡ್ ಸಿಕ್ಸ್ ಕೇಳತಕ್ಕಂಥ ಕ್ವೇಶನ್ ಭೂಮಿಯ ಮೇಲ್ಮೈಗೆ ಹತ್ತಿರದಲ್ಲಿರುವ ಶೀತಲವಾದ ಸಾಂದ್ರ ಗಾಳಿಯು ಗುರುತ್ವಾಕರ್ಷಣ ಚಲನೆಯಿಂದ ಉಂಟಾಗುವ ಇಳಿಜಾರು ಮುಖದ ಗಾಳಿಯನ್ನು ಹೀಗೆನ್ನುತ್ತಾರೆ ಅಂತ ಇದೆ ನೀವು ಒತ್ತಡ ಪಟ್ಟಿಗಳು ಅಂತ ಇರ್ತವೆ ಸೊ ಅದ್ರಲ್ಲಿ ಸಾಂದ್ರತೆ ಯಾವ ಕಡೆಯಿಂದ ಯಾವ ಕಡೆ ಬೀಸುತ್ತೆ ಇಳಿಜಾರ್ ಇದ್ದಾಗ ಯಾವ ರೀತಿ ಬರುತ್ತೆ ಸೊ ಅದೆಲ್ಲ ನಿಮಗೆ ಏನಾಗಿರ್ತತಿ ಅಂದ್ರ ಬೇಸಿಕ್ ಐಡಿಯಾ ಅಂತೂ ಇದೆ ಸೊ ಇಲ್ಲಿ ಅದಕ್ಕೆ ಏನಂತ ಕರಿತಾರೆ ಅಂತಂದ್ರೆ ಇದಕ್ಕೆ ಫಿಸಿಕ್ಸ್ ಒಳಗಡೆ ಒಂದು ತತ್ವ ಅಪ್ಲೈ ಆಗುತ್ತೆ ಇಲ್ಲಿ ಸೊ ಹಾಗಾದ್ರೆ ಅದಕ್ಕೆ ಆಪ್ಷನ್ ಎ ಬಿರುಗಾಳಿ ಅಂತ ಕರೀತಾರ ಅಥವಾ ಆಪ್ಷನ್ ಬಿ ತುಫಾನ್ ಅಂತ ಕರೀತಾರ ಆಪ್ಷನ್ ಸಿ ಚಂಡಮಾರುತಗಳು ಅಂತ ಕರೀತಾರ ಅಥವಾ ಆಪ್ಷನ್ ಡಿ ಯಾವುದು ಅಂತ ಕೆಟಬಾಲ್ ಯಾವುದು ಅಂತ ಕೆಟಬ್ಯಾಟಿಕ್ ವಿಂಡ್ಸ್ ಅಂತ ಕರೀತಾರ ಸೊ ಹಾಗಾದ್ರೆ ಯಾವ್ದು ಅಂತ ಹೇಳಿ ಉತ್ತರ ನೋಡಿದಾಗ ಯಾವ್ದಾಗುತ್ತೆ ಅಂತಂದ್ರೆ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವ್ದು ಅಂತಂದ್ರೆ ಕೆಟಬ್ಯಾಟಿಕ್ ವಿಂಡ್ಸ್ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಆಪ್ಷನ್ ಡಿ ಏನಾಗುತ್ತೆ ಅಂದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಸೊ ಹಾಗಾದ್ರೆ ಕೆಟಬ್ಯಾಟಿಕ್ ವಿಂಡ್ಸ್ ಅಂತ ಹೇಳ್ತೀವಿ ಇಲ್ಲಿದೆ ನೋಡ್ರಿ ಸೊ ಇಲ್ಲಿ ಈ ಒಂದು ಹೆಸರು ಅಂತಕ್ಕಂಥದ್ದು ಈ ಒಂದು ಕೆಟಬ್ಯಾಟಿಕ್ ವಿಂಡ್ಸ್ ಅಂತಕ್ಕಂಥದ್ದು ಪ್ರಾಚೀನ ಗ್ರೀಕ್ ನಿಂದ ಹೆಸರಿಸಲಾಗಿದೆ ಹೌದಾ ಸೊ ಹಾಗಾದ್ರೆ ಈ ಒಂದು ಹೆಸರು ಎಲ್ಲಿಂದ ಕರೆಯಲಾಗಿದೆ ಅಂತಂದ್ರೆ ಈ ಒಂದು ಗ್ರೀಕ್ ಪದ್ಧತಿಯಿಂದ ತಗೊಳ್ಳಲಾಗ ಗ್ರೀಕ್ ದೇಶದ ಒಂದು ಪದ್ಧತಿಯಿಂದ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಹೆಸರನ್ನ ತಗೊಂಡಿದ್ದಾರೆ ಗುರುತ್ವಾಕರ್ಷಣೆಯ ಬಲದ ಅಡಿಯಲ್ಲಿ ಹೆಚ್ಚಿನ ಎತ್ತರದಿಂದ ಇಳಿಜಾರಿನ ಇಳಿಜಾರಿನ ಕೆಳಗೆ ಹೆಚ್ಚಿನ ಸಾಂದ್ರತೆಯ ಗಾಳಿಯನ್ನು ಒಯ್ಯುವ ಗಾಳಿ ಅಂತಹ ಗಾಳಿಗಳನ್ನು ಕೆಲವೊಮ್ಮೆ ಪತನದ ಗಾಳಿ ಮತ್ತು ಒಳಚರಂಡಿ ಗಾಳಿ ಎಂದು ಕೂಡ ಕರೆಯುತ್ತಾರೆ ಸೊ ಇಲ್ಲಿ ಏನಾಗಿರ್ಬೇಕು ಅಂತಾರೆ ಅತಿ ಹೆಚ್ಚಿನ ಗುರುತ್ವಾಕರ್ಷಣ ಬಲ ಇರಬೇಕು ಓಕೆ ಸೊ ಗುರುತ್ವಾಕರ್ಷಣೆ ಬಲದ ಅಡಿಯಲ್ಲಿ ಏನಾಗಿರ್ಬೇಕು ಅಂದ್ರೆ ಇಳಿಜಾರಿನಲ್ಲಿ ಬೀಸತಕ್ಕಂತಹ ಗಾಳಿ ಅದ ಅತಿ ಹೆಚ್ಚು ಗುರುತ್ವಾಕರ್ಷಣ ಬಲ ಇರಬೇಕು ಜೊತೆಗೆ ಏನಾಗುತ್ತೆ ಅಂತಂದ್ರೆ ಇಳಿಜಾರಿನಲ್ಲಿ ಬೀಸತಕ್ಕಂತ ಗಾಳಿ ಗಾಳಿ ಹೆಚ್ಚಿನ ಸಾಂದ್ರತೆಯಿಂದ ಏನಾಗುತ್ತೆ ಅಂತಾರೆ ಕಡಿಮೆ ಸಾಂದ್ರತೆಗೆ ಏನಾದ್ರು ಬೀಸ್ತಾ ಇತ್ತು ಅಂತಂದ್ರೆ ಅದನ್ನ ಯೂಶಲಿ ಇನ್ನು ಕೆಲವೊಂದಿಷ್ಟು ಪದಗಳಿಂದ ಕೂಡ ಸೂಚಿಸ್ತಾರೆ ಒಂದ್ ಯಾವ್ದು ಅಂದ್ರೆ ಪತನದ ಗಾಳಿ ಅಂತ ಕೂಡ ಕರೀತಾರೆ ಜೊತೆಗೆ ಒಳಚರಂಡಿ ಗಾಳಿ ಅಂತ ಕೂಡ ಕರೀತಾರೆ ಸೊ ಇದನ್ನ ಗ್ರೀಕ್ ಭಾಷೆಯೊಳಗ ಏನಂತ ಕರೀತಾರೆ ಅಂತ ಕೆಟಬೈಟಿಕ್ ವಿಂಡ್ಸ್ ಅಂತ ಹೇಳ್ತೇವೆ ಹೌದಾ ಕೆಟಬಯಾಟಿಕ್ ವಿಂಡ್ಸ್ ಅಂತ ಹೇಳ್ತೀವಿ ಸೊ ಸೆಕೆಂಡ್ ಕ್ವಶನ್ ಏನು ಅಂತಂದ್ರೆ ಒಬ್ಬ ವ್ಯಕ್ತಿ ಕಲ್ಲು ಒಡೆಯುವುದರಿಂದ ಗಾಯಗೊಂಡಿದ್ದಾನೆ ಇದು ಯಾವ್ದಕ್ ಸಂಬಂಧಪಟ್ಟಿದ್ದು ಅಂತ ಕೇಳಿದ್ದಾರೆ ಹೌದಾ ಸಂಬಂಧ ಪಡುತ್ತೆ ಹಾಗಾದ್ರೆ ಆಪ್ಷನ್ ಎ ಜಡತ್ವ ಆಪ್ಷನ್ ಬಿ ವೇಗ ಆಪ್ಷನ್ ಸಿ ಆ ವೇಗ ಆಪ್ಷನ್ ಡಿ ಯಾವುದು ಅಂತರ ಪ್ರತಿಕ್ರಿಯೆ ಅಂತ ಹೇಳ್ತೀವಿ ಸೊ ಒಬ್ಬ ವ್ಯಕ್ತಿ ಕಲ್ಲು ಒಡೆಯುವುದರಿಂದ ಗಾಯಗೊಂಡಿದ್ದಾನೆ ಇದಕ್ಕೆ ಯಾವ್ದಕ್ಕೆ ಎಕ್ಸಾಂಪಲ್ ಆಗುತ್ತೆ ಅಂತ ನೋಡಿದಾಗ ಆಪ್ಷನ್ ಎ ಜಡತ್ವ ಆಗಿರ್ಬೋದು ಆಪ್ಷನ್ ಬಿ ವೇಗ ಆಪ್ಷನ್ ಸಿ ಆ ವೇಗ ಆಪ್ಷನ್ ಡಿ ಯಾವುದು ಅಂತರ ಪ್ರತಿಕ್ರಿಯೆ ಅಂತ ಹೇಳ್ತೀವಿ ಹಾಗಾದ್ರೆ ಯಾವ್ದಕ್ ಸಂಬಂಧ ಪಟ್ಟೈತಿ ಅಥವಾ ಈ ಒಬ್ಬ ವ್ಯಕ್ತಿ ಕಲ್ಲು ಅಡೆಯುವುದ್ರಿಂದ ಅಥವಾ ಗಾಯಗೊಂಡಿದ್ದಾನೆ ಅಂತಂತಂದ್ರೆ ಅದು ಯಾವ್ದು ಸಂಬಂಧಪಟ್ಟಂಗಿದೆ ಅಂತ ನೋಡಿದ್ರೆ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂತ ಪ್ರತಿಕ್ರಿಯೆ ಅಂತ ಹೇಳ್ತು ಸೊ ವ್ಯಕ್ತಿ ಜೋರಾಗಿ ಕಲ್ಲಿನಿಂದ ಹೊಡೆದಾಗ ಅಂತಂದ್ರೆ ಅಥವಾ ಕಲ್ಲು ಹೊಡೆಯುವುದರಿಂದ ಗಾಯಗೊಂಡಿದ್ದಾನೆ ಅಂತಂದ್ರೆ ಎಷ್ಟು ಜೋರಾಗಿ ಕಲ್ಲನ್ನು ಹೊಡೆದಿರ್ತಾನೋ ಅಷ್ಟು ಜೋರಾಗಿ ಅವನ ಮೇಲ್ಗಡೆ ಏನಾಗಿರ್ತತಿ ಅಂತ ಎಫೆಕ್ಟ್ ಆಗಿರುತ್ತೆ ಹದ ಸೊ ಕಲ್ಲಿನ ಚೂರ್ ಬಂದದ ತಾಗ್ ತಾಗಿದ್ದಾಗಿರ್ಬೋದು ಎಷ್ಟು ಸ್ಪೀಡ್ ಆಗಿ ಹೊಡಿತಾನೋ ಅದ್ರ ಪ್ರತಿಕ್ರಿಯೆ ಏನಾಗಿರ್ತತಿ ಅಂತದ್ರ ಪ್ರತಿಕ್ರಿಯೆ ಏನಾಗಿರುತ್ತೆ ಅಂತಂದ್ರೆ ಅವನಿಗೆ ಗಾಯಗೊಂಡೆ ರೀಸನ್ ಆಗಿರುತ್ತೆ ಹಾಗಾಗಿ ಆಪ್ಷನ್ ಸಿ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಪ್ರತಿಕ್ರಿಯೆ ಅಂತ ಹೇಳ್ತೀವಿ ಹಾಗಾದ್ರೆ ಇಲ್ಲಿ ಈ ಪ್ರತಿಕ್ರಿಯೆ ಆಗಿ ಹೇಳ್ತಕ್ಕಂತ ನ್ಯೂಟನ್ನ ಎಷ್ಟನೇ ನಿಯಮ ಹೇಳುತ್ತೆ ಅಂತಾರೆ ನ್ಯೂಟನ್ ನ ಥರ್ಡ್ ಲಾ ಹೇಳುತ್ತೆ ನ್ಯೂಟನ್ನ ಮೂರನೇ ನಿಯಮ ಏನ್ ಹೇಳುತ್ತೆ ಅಂತಂದ್ರೆ ಪ್ರತಿಯೊಂದು ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಸಮ ಮತ್ತು ಪರಸ್ಪರ ವಿರುದ್ಧವಾಗಿರ್ತವೆ ಅಂತ ಹೇಳ್ತಾರೆ ಅದ್ರ ಪ್ರತಿಯೊಂದು ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಪರಸ್ಪರ ಸಮ ಮತ್ತು ವಿರುದ್ಧವಾಗಿರ್ತವು ಅಂತ ಹೇಳ್ತಾರೆ ಅಂದ್ರೆ ನಾವು ಎಷ್ಟು ಫೋರ್ಸ್ ಇಂದ ನಾವು ಒಂದು ಒಂದು ಮಾಡಿತ್ತು ಅಥವಾ ಒಂದು ಎಷ್ಟು ಫೋರ್ಸ್ ಇಂದ ನಾವು ಒಂದು ಫೋರ್ಸ್ ಅನ್ನ ಅಪ್ಲೈ ಮಾಡ್ಕೊಂಡು ನಾವು ಒಂದು ಆಕ್ಟಿವಿಟಿ ಮಾಡಿತ್ತು ಅಷ್ಟೇ ಫೋರ್ಸ್ ಇಂದ ರಿಸಲ್ಟ್ ಏನಾಗ್ತತಿ ಅಂತಂದ್ರೆ ನಮಗೆ ಅಪೋಸಿಷನ್ ಆಗಿ ಸಿಗುತ್ತೆ ಅಂದ್ರೆ ಪ್ರತಿಕ್ರಿಯೆ ಕೂಡ ಏನಾಗಿರ್ತತಿ ಅಂದ್ರೆ ಅಷ್ಟೇ ಫೋರ್ಸ್ ಈಕ್ವಲ್ ಆಗಿರುತ್ತೆ ಅಂಡ್ ಅಪೋಸಿಟ್ ಡೈರೆಕ್ಷನ್ ಒಳಗಡೆ ಏನಾಗುತ್ತೆ ಅಂತಂದ್ರೆ ನಮಗೆ ಈ ಒಂದು ನ್ಯೂಟನ್ ಥರ್ಡ್ ಲವನ್ನ ಅಪ್ಲೈ ಮಾಡ್ತೇವೆ ನಾವು ಸೊ ಅಂದ್ರೆ ನ್ಯೂಟನ್ ನ ಮೂರನೆಯ ನಿಯಮವು ಪ್ರಕೃತಿಯಲ್ಲಿನ ಪ್ರತಿಯೊಂದು ಕ್ರಿಯೆಗೆ ಸಮಾನ ಮತ್ತು ವಿರುದ್ಧವಾಗಿರ್ತಕ್ಕಂತ ಪ್ರತಿಕ್ರಿಯೆ ಇರುತ್ತೆ ಅದಾ ಸೊ ಶಕ್ತಿಯಲ್ಲಿ ಏನಾಗಿರ್ತತಿ ಅಂದ್ರೆ ಸಮಾನ ಶಕ್ತಿ ಇರುತ್ತೆ ಬಟ್ ದಿಕ್ಕಿನಲ್ಲಿ ಏನಾಗಿರ್ತತಿ ಅಂದ್ರೆ ವಿರುದ್ಧ ದಿಕ್ಕಿನಲ್ಲಿ ಹೊಂದಿರುತ್ತೆ ಸೊ ಒಂದು ವಸ್ತು ಇನ್ನೊಂದು ವಸ್ತುವಿನ ಮೇಲೆ ಬಲವನ್ನು ಬೀರಿದರೆ ಆ ಇನ್ನೊಂದು ವಸ್ತು ಸಹ ವಸ್ತುವಿನ ಮೇಲೆ ಸಮಾನ ಮತ್ತು ವಿರುದ್ಧ ಬಲವನ್ನು ನಾನವಾಗ್ಲೇ ಹೇಳಿದೆ ಅದಾ ಸೊ ಇಲ್ಲಿ ಏನಾಗ ಫಾರ್ ಎಕ್ಸಾಂಪಲ್ ಯಾವ್ದು ಅಂತಂದ್ರೆ ಈ ಒಂದು ರಾಕೆಟ್ ತತ್ವ ಅಂತ ಹೇಳ್ತೀವಿ ಸೊ ರಾಕೆಟ್ ಗಳು ವರ್ಕ್ ಮಾಡೋದ್ರ ಮೇಲ್ಗಡೆ ಅಂತ ನ್ಯೂಟನ್ ಥರ್ಡ್ ಮೇಲ್ಗಡೆ ವರ್ಕ್ ಅನ್ನ ಮಾಡ್ತವೆ ಅಂದ್ರೆ ನಾವು ಎಷ್ಟು ಫೋರ್ಸ್ ಇಂದ ಕೆಳಗಡೆ ಅದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಎಷ್ಟು ಅನ್ನ ಕೊಟ್ಬಿಟ್ಟು ಅದಕ್ಕೆ ಕೆಳಗಡೆ ಅಂದ್ರೆ ನೀವು ಏನು ಈಗ ಸಂವೇಗ ಸಂರಕ್ಷಣಾ ತತ್ವ ಅಂತ ಹೇಳ್ತೀವಿ ಭೂಮಿಯನ್ನ ಬಿಟ್ಟು ಹೋಗೋದಕ್ಕೆ ಏನಂತ ಕರಿತೀರ ಅಂದ್ರೆ ಭೂಮಿಯನ್ನ ಬಿಟ್ಟು ಹೋಗೋದು ಇನ್ ದಿ ಸೆನ್ಸ್ ಭೂಮಿಯನ್ನ ಬಿಟ್ಟು ತಪ್ಪಿಸ್ಕೊಂಡು ಹೋಗ್ತಕ್ಕಂಥದ್ದು ಬಲಕ್ಕೆ ಏನಂತ ಕರಿತೀವಿ ಸಂವೇಗ ಸಂರಕ್ಷಣಾ ತತ್ವ ಅಂತ ಹೇಳ್ತೀವಿ ಸೊ ಈ ರೀತಿ ಇದ್ದಾಗ ಇಲ್ಲಿ ಭೂಮಿಯನ್ನ ಬಿಟ್ಟು ರಾಕೆಟ್ ಹೋಗ್ಬೇಕು ಅಂದ್ರೆ ನಾವು ಎಷ್ಟು ಫೋರ್ಸ್ ಇಂದ ಅದ್ರೊಳಗಡೆ ಎನರ್ಜಿ ಕೊಟ್ಟಿರೋ ಅಂದ್ರೆ ಫಿವಲ್ ಎನರ್ಜಿ ಕೊಟ್ಟಿರ್ತು ಅಷ್ಟ ವೇಗವಾಗಿ ಏನಾಗ್ತತಿ ಅಂತರ ಮೇಲ್ಗಡೆ ಹೋಗುತ್ತೆ ಅಷ್ಟ ವೇಗವಾಗಿ ಅಂದ್ರೆ ನೆಲದ ಮೇಲೆ ಕೊಟ್ಟಿದ್ರೆ ಅಪೋಸಿಟ್ ಡೈರೆಕ್ಷನ್ ಒಳಗಡೆ ವೇವ್ ಆಗಿ ಜೊತೆಗೆ ಏನಾಗ್ತತಿ ಅಂತಂದ್ರೆ ಭೂಮಿ ಕಡೆನೆ ಅದೇನಾಗುತ್ತೆ ಅಂತ ಹೊಗೆನ ಪುಷ್ ಮಾಡುತ್ತೆ ಎಷ್ಟು ವೇಗವಾಗಿ ಕೊಟ್ಟಿರ್ತೋ ಅಷ್ಟೇ ಸ್ಪೀಡ್ ಆಗ ಏನಾಗ್ತತಿ ಅಂತಂದ್ರ ಅದರಿಂದ ಲೀಕೇಜ್ ಆಗತಕ್ಕಂತ ಏನು ಹೊಗೆ ಏನಿರ್ತದೋ ಅಷ್ಟೇ ಸ್ಪೀಡ್ ಆಗಿ ಏನಾಗುತ್ತೆ ಅಂತಂದ್ರೆ ಬೆಂಕಿ ಕೂಡ ಹೊರಗ್ ಬರುತ್ತೆ ಸೋ ಆ ರೀತಿ ರಾಕೆಟ್ಸ್ ಗಳಾಗಿರ್ಬಹುದು ಅಥವಾ ಸೊ ಈ ರೀತಿ ಸುಮಾರು ಎಕ್ಸಾಂಪಲ್ಸ್ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಿಗೆ ನಾವು ಎಷ್ಟು ಫೋರ್ಸ್ ಆಗಿ ನಾವು ಹೋಗಿರ್ತೋ ಅಷ್ಟೇ ಫೋರ್ಸ್ ಆಗ ಏನಾಗ್ತೀಯ ಅಂತಂದ್ರೆ ರಿಟರ್ನ್ ಬರುತ್ತೆ ಸೊ ಇಂಥವೆಲ್ಲ ಕ್ರಿಯೆ ಮತ್ತು ಪ್ರತಿಕ್ರಿಯೆಗೆ ಸಮ ಮತ್ತು ವಿರುದ್ಧವಾಗಿರ್ತವೆ ಅಂತ ನ್ಯೂಟನ್ ಥರ್ಡ್ ಲಾ ಒಳಗಡೆ ನಾವ್ ಏನ್ ಮಾಡ್ತೀವಿ ನ್ಯೂಟನ್ ಥರ್ಡ್ ಲಾ ಒಳಗಡೆ ಏನ್ ಮಾಡ್ತೀವಿ ಅಂತಂದ್ರೆ ಗುರುತೀವಿ ನೆಕ್ಸ್ಟ್ ಕ್ವಶನ್ ವಾತಾವರಣದಲ್ಲಿರುವ ಗಾಳಿಯು ಭೂಮಿಯಿಂದ ಹಿಡಿದಿಡಲು ಕಾರಣವೇನು ಅಂತ ಇದೆ ಅದ ವಾತಾವರಣದಲ್ಲಿರ್ತಕ್ಕಂಥ ಗಾಳಿ ಸೊ ಇಲ್ಲಿ ವಾತಾವರಣದಲ್ಲಿರುವ ಗಾಳಿಯು ಭೂಮಿಯಿಂದ ಹಿಡಿದಿಡಲು ಕಾರಣವೇನು ಅಂತ ಇದೆ ಆಪ್ಷನ್ ಎ ಭೂಮಿಯ ತಿರುಗುವಿಕೆ ಆಪ್ಷನ್ ಬಿ ಭೂಮಿಯ ಹೊರಗಿನ ಒತ್ತಡ ಆಪ್ಷನ್ ಸಿ ಗುರುತ್ವಾಕರ್ಷಣೆ ಆಪ್ಷನ್ ಡಿ ಯಾವುದು ಅಂತಂದ್ರ ಮೋಡಗಳು ಅಂತ ಹೇಳ್ತೀವಿ ಆಪ್ಷನ್ ಎ ಭೂಮಿಯ ತಿರುಗುವಿಕೆ ಆಪ್ಷನ್ ಬಿ ಭೂಮಿಯ ಹೊರಗಿನ ಒತ್ತಡ ಆಪ್ಷನ್ ಸಿ ಗುರುತ್ವಾಕರ್ಷಣೆ ಆಪ್ಷನ್ ಡಿ ಯಾವುದು ಅಂತಂದ್ರ ಮೋಡಗಳು ಅಂತ ಹೇಳ್ತೀವಿ ಹಾಗಾದ್ರೆ ಇಲ್ಲಿ ಯಾವುದು ಅಂತ ನೋಡಿದಾಗ ವಾತಾವರಣದಲ್ಲಿ ಗಾಳಿಯು ಭೂಮಿಯಿಂದ ಹಿಡಿದಿಡಲು ಕಾರಣ ಏನು ಅಂತ ನೋಡಿದಾಗ ದಟ್ ಈಸ್ ಆಪ್ಷನ್ ಸಿ ಇಸ್ ಇ ರೈಟ್ ಆನ್ಸರ್ ಯಾವುದು ಅಂತ ಗ್ರಾವಿಟಿ ಫೋರ್ಸ್ ಅಂತ ಹೇಳ್ತದ್ದು ಗುರುತ್ವಾಕರ್ಷಣ ಬಲ ಸೊ ಭೂಮಿಯಲ್ಲಿ ಇರ್ತಕ್ಕಂಥ ಗುರುತ್ವಾಕರ್ಷಣ ಬಲದಿಂದ ಏನಾಗುತ್ತೆ ಅಂತಂದ್ರೆ ಗಾಳಿಯನ್ನ ಹಿಡಿದಿಟ್ಕೊಳ್ಳುತ್ತೆ ಹೌದಾ ಸೊ ಗಾಳಿಯನ್ನ ಏನ್ ಮಾಡತೀ ಅಂತ ಹಿಡಿದು ಇಟ್ಕೊಳ್ಳುತ್ತೆ ಸೊ ಹಾಗಾಗಿ ಈ ಒಂದು ಗುರುತ್ವಾಕರ್ಷಣ ಬಲ ಏನಾಗುತ್ತೆ ಅಂತಂದ್ರೆ ಆಗುತ್ತೆ ಗಾಳಿಯು ಗುರುತ್ವಾಕರ್ಷಣ ಬಲಕ್ಕೆ ಒಳಪಡುತ್ತದೆ ಆದ್ದರಿಂದ ಭೂಮಿಯು ಗುರುತ್ವಾಕರ್ಷಣ ಬಲದಿಂದ ಗಾಳಿಯನ್ನು ತಪ್ಪಿಸ್ಕೊಳ್ಳಲ್ತಕ್ಕ ಆ ಸಾಧ್ಯ ಅಂದ್ರೆ ಸಾಧ್ಯವಿಲ್ಲ ಅಂದ್ರೆ ಗುರುತ್ವಾಕರ್ಷಣೆ ಬಲ ಅಂತಕ್ಕಂಥದ್ದು ಏನಾಗ್ತತಿ ಅಂದ್ರೆ ಗಾಳಿಯನ್ನ ಹಿಡಿದು ಇಟ್ಕೊಳ್ಳುತ್ತೆ ಆದ್ರಿಂದ ಗಾಳಿ ತಪ್ಪಿಸ್ಕೊಳಕ್ ಸಾಧ್ಯ ಆಗುದಿಲ್ಲ ಅನ್ನೋ ರೀಸನ್ ಇಂದ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಸರಿಯಾಗಿರ್ತಕ್ಕಂಥ ಆಯ್ಕೆ ಆಗುತ್ತೆ ಅಂತರ ಗುರುತ್ವಾಕರ್ಷಣೆ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ಯಾವುದು ಅಂತಾರ ಯಾವ ಮಾಪನವು ಗುರುತ್ವಾಕರ್ಷಣೆ ಬಲವನ್ನು ಅವಲಂಬಿಸಿದೆ ಅಂತ ಕೇಳಿದ್ದಾರೆ ಆಪ್ಷನ್ ಎ ಯಾವ್ದು ಅಂದ್ರೆ ರಾಶಿ ಆಪ್ಷನ್ ಬಿ ತೂಕ ಆಪ್ಷನ್ ಸಿ ಎತ್ತರ ಇನ್ನೊಂದ್ ಯಾವುದು ಅಂದ್ರೆ ಮೇಲಿನ ಎಲ್ಲವು ಅಂತ ಕೇಳಿದಾರೆ ಸೊ ತೂಕ ಬೇರೆ ರಾಶಿ ಬೇರೆ ಹೌದಾ ಸೊ ಅಂತ ಮಾಸ್ ಮತ್ ನೆಕ್ಸ್ಟ್ ಯಾವುದು ಅಂತಂದ್ರ ವೇಟ್ ಅಂತ ಹೇಳ್ತೀವಿ ಎರಡು ಬೇರೆ ಬೇರೆ ಸೊ ಹಾಗಾಗಿ ಯಾವ ಮಾಪನವು ಗುರುತ್ವಾಕರ್ಷಣೆ ಬಲವನ್ನು ಅವಲಂಬಿಸಿದೆ ಅಂತಂದಾಗ ಯಾವ್ದಾಗಿರತ್ತೆ ಅಂತಂದ್ರ ಆಪ್ಷನ್ ಬಿ ಇಸ್ ಇ ಕರೆಕ್ಟ್ ಆನ್ಸರ್ ಯಾವ್ದು ಅಂತಾರ ತೂಕ ಅಂತ ಹೇಳ್ತೀವಿ ಯಾವುದು ಅಂತಂದ್ರ ತೂಕ ಸೊ ಭೂಮಿಯ ಮೇಲೆ ಎಲ್ಲಾ ಪ್ರದೇಶಗಳಲ್ಲಿ ವಸ್ತುವಿನ ರಾಶಿ ಮತ್ತು ಎತ್ತರ ಒಂದೇ ಆಗಿರುತ್ತದೆ ಆದ್ರ ತೂಕ ಮಾತ್ರ ಏನಾಗಿರ್ತತಿ ಅಂತಂದ್ರ ಬೇರೆ ಬೇರೆ ಆಗಿರುತ್ತೆ ಹೌದಾ ಸೊ ಭೂಮಿಯ ಮೇಲೆ ಎಲ್ಲಾ ಪ್ರದೇಶಗಳಲ್ಲಿ ವಸ್ತುವಿನ ರಾಶಿ ಮತ್ತು ಎತ್ತರ ಒಂದೇ ಆಗಿದ್ರೆ ತೂಕದಲ್ಲಿ ಮಾತ್ರ ಏನಾಗ್ತತಿ ಅಂತಂದ್ರ ಬದಲಾವಣೆ ಅಂತ ಇರತ್ತೆ ಸೊ ಹಾಗಾಗಿ ಇಲ್ಲಿ ಮುಖ್ಯವಾಗಿ ನಮಗೇನಾಗಿರುತ್ತೆ ಅಂತಾರ ಯಾವ ಮಾಪನ ಗುರುತ್ವಾಕರ್ಷಣ ಬಲವನ್ನು ಅವಲಂಬಿಸಿದೆ ಅಂತಂದಾಗ ಆಪ್ಷನ್ ಬಿ ಅಂತಕ್ಕಂಥ ಆಯ್ಕೆ ಏನಾಗತ್ತೆ ಅಂತಾರ ಸರಿ ಆಗತ್ತೆ ರಾಶಿ ಮತ್ತು ಎತ್ತರಗಳು ಒಂದೇ ರೀತಿಯಾಗಿರಬಹುದು ಸಮನಾಗಿರಬಹುದು ಬಟ್ ತೂಕ ಮಾತ್ರ ಏನಾಗ್ತತಿ ಅಂತಂದ್ರ ಸಮನಾಗಿರೋದಿಲ್ಲ ಬದಲಾಗ್ತಾ ಇರತ್ತೆ ಸೊ ಹಾಗಾದ್ರೆ ನೆಕ್ಸ್ಟ್ ಯಾವುದು ಅಂತಂದ್ರೆ ನೀರಿನಲ್ಲಿರುವ ಗಾಳಿಯ ಗುಳ್ಳೆಯು ಹೊಳೆಯಲು ಕಾರಣವೇನು ಅಂತ ಕೇಳಿದ್ದಾರೆ ಆಪ್ಷನ್ ಎ ಯಾವುದು ಅಂದ್ರೆ ಪ್ರತಿಫಲನ ಆಪ್ಷನ್ ಬಿ ಯಾವುದು ಅಂದ್ರೆ ಸಂಪೂರ್ಣ ಆಂತರಿಕ ಬೆಳಕಿನ ಪ್ರತಿಫಲನ ಆಪ್ಷನ್ ಸಿ ಯಾವುದು ಅಂದ್ರೆ ವಕ್ರೀ ಭವನ ಆಪ್ಷನ್ ಡಿ ಯಾವುದು ಅಂತಂದ್ರೆ ಈ ಒಂದು ವಕ್ರವಿಯೋಜನೆ ಅಂತ ಹೇಳ್ತೀವಿ ಯಾವ್ದಾಗ ರಿಂಟ್ ಫಂಡ್ಸ್ ಆಫ್ ಲೈಟ್ ಅಂತ ಹೇಳ್ತೀವಿ ಸೊ ನೀರಿನಲ್ಲಿ ಗಾಳಿಯ ಗುಳೆಯು ಹೊಳೆಯಲು ಮುಖ್ಯ ಕಾರಣ ಏನು ಅಂತಂದ್ರ ಸಂಪೂರ್ಣ ಆಂತರಿಕ ಬೆಳಕಿನ ಪ್ರತಿಫಲನ ಅಥವಾ ಟಿಐ ಆರ್ ಅಂತ ಹೇಳ್ತೀವಿ ಟೋಟಲ್ ಇಂಟರ್ನಲ್ ರಿಫ್ಲಾಕ್ಷನ್ ಅಂತ ಏನ್ ಕರಿತೀವ್ ಟಿಐಆರ್ ಟೋಟಲ್ ಇಂಟರ್ನಲ್ ರಿಫ್ಲಾಕ್ಷನ್ ಅಂತ ಹೇಳ್ತೀವಿ ಸೊ ನೀರಿನಲ್ಲಿ ನೀರಿನಲ್ಲಿರ್ತಕ್ಕಂಥ ಗಾಳಿಯ ಈ ಒಂದು ಗುಳೆಯು ಹೊಳೆಯಲು ಪ್ರಮುಖವಾಗಿರ್ತಕ್ಕಂಥ ಕಾರಣ ಯಾವುದು ಅಂತಾರ ಈ ಒಂದು ಟೋಟಲ್ ಇಂಟರ್ನಲ್ ರಿಫ್ಲಾಕ್ಷನ್ ಅಂತ ಹೇಳ್ತೀವಿ ಸಂಪೂರ್ಣ ಆಂತರಿಕ ಬೆಳಕಿನ ಪ್ರತಿಫಲನ ಅಂತ ಹೇಳ್ತೀವಿ ಟಿ ಐ ಆರ್ ಟೋಟಲ್ ಇಂಟರ್ನಲ್ ರಿಫ್ಲಾಕ್ಷನ್ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ನೀರಿನಲ್ಲಿ ಇರ್ತಕ್ಕಂಥ ಗಾಳಿಯ ಗುಳೆ ಹೊಳೆಯಲು ಪ್ರಮುಖ ಕಾರಣ ಯಾವುದು ಅಂದ್ರೆ ಸಂಪೂರ್ಣ ಆಂತರಿಕ ಬೆಳಕಿನ ಪ್ರತಿಫಲ ಅದಾಗಿರ್ಬಹುದು ಅಥವಾ ನೀವೆಲ್ಲ ರೋಡ್ ಮೇಲ್ಗಡೆ ಹೋಗ್ತಾ ಇರ್ತಾರ ಅಂದ್ರೆ ಬೈಕ್ ಮೇಲೆ ಅಥವಾ ಬಸ್ ಅಲ್ಲೇ ಹೋಗ್ತಾ ಇರ್ತಾರ ಮುಂದೆ ರೋಡ್ ಮೇಲ್ಗಡೆ ಏನಾಗುತ್ತೆ ಅಂದ್ರೆ ನೀರ್ ಬಿದ್ದಂಗ ಅಂದ್ರೆ ನಿಮ್ಗೆ ಕಲರ್ ಕಲರ್ಸ್ ಏನೋ ಆಗುತ್ತೆ ಹೌದಾ ಅದಾಗಿರ್ಬಹುದು ಅಥವಾ ಒಳಗಡೆ ಮರೀಚಿಕೆ ಉಂಟಾಗೋದಾಗಿರ್ಬಹುದು ಸೊ ಇವುಗಳಿಗೆ ಆಮೇಲೆ ಈ ಒಂದು ವಜ್ರದ ಹೊಳಪಿಗೆ ಕಾರಣ ಆಗಿರ್ಬೋದು ಇವುಗಳಿಗೆಲ್ಲ ಪ್ರಮುಖ ಕಾರಣ ಯಾವುದು ಅಂತಂದ್ರೆ ಸಂಪೂರ್ಣ ಆಂತರಿಕ ಬೆಳಕಿನ ಪ್ರತಿಫಲನ ಅಂತ ಹೇಳ್ತೀವಿ ಅಂದ್ರೆ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಹೋಗ್ಬೇಕು ಅಂತಂದ್ರೆ ಚಲಿಸಬೇಕು ಅಂತಾರ ಮುಖ್ಯವಾಗಿ ಏನಾಗ್ತತಿ ಅಂತಂದ್ರೆ ವಿರಳ ಮಾಧ್ಯಮ ಕಡೆ ಹೋಗ್ಬೇಕು ಅಂದ್ರೆ ಪತನ ಕೋಣದಲ್ಲಿ ಅಂದ್ರೆ ಅದೇನು ರಿಫ್ಲಾಕ್ಟ್ ಆಗ್ತೈತೋ ಆ ಒಂದು ಪತನ ಕೋಣದಲ್ಲಿ ಏನಾಗುತ್ತೆ ಅಂತಂದ್ರೆ ತನ್ನ ಮಾಧ್ಯಮವನ್ನ ತನ್ನ ಕೋಣವನ್ನ ಬದಲಾವಣೆ ಮಾಡ್ಕೊಳುತ್ತೆ ಹೌದಾ ಸೊ ಈ ರೀತಿ ಏನಾದ್ರು ನಮ್ ನಾವು ಆಪ್ಟಿಕಲ್ ಫೈಬರ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಟೋಟಲ್ ಇಂಟ್ರಲ್ ರಿಫ್ಲಾಕ್ಷನ್ ಅಂತ ಹೇಳ್ತೀವಿ ಫೈಬರ್ಸ್ ಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂತ ಬೆಳಕಿನ ಒಂದು ಆ ಬೆಳಕಿನ ಒಂದು ಅಹ್ ಕ್ರಿಯೆ ಯಾವುದು ಅಂತಂದಾಗ ಯಾವ್ದು ಯಾವ್ದನ್ನ ಹೇಳ್ತೀವಿ ಅಂತ ಟಿ ಐ ಆರ್ ಅಂತ ಹೇಳ್ತೀವಿ ಬೆಳಕು ಒಂದು ಮಾಧ್ಯಮದಿಂದ ಏನಾಗಿರ್ತತಿ ಅಂದ್ರೆ ಚಲಿಸಿರುತ್ತೆ ಹೌದಾ ಚಲಿಸಿರುತ್ತೆ ಇಲ್ಲಿ ಒಳಗಡೆ ಬಂದಾಗ ಏನಾಗ್ತೀತಿ ಅಂತ ತನ್ನ ಡೈರೆಕ್ಷನ್ ಅನ್ನ ಬದಲ್ ಮಾಡ್ಕೊಳ್ತಾ ಇರುತ್ತೆ ಅಂದ್ರೆ ಇಲ್ಲಿ ಬಿದ್ದಿರ್ತಕ್ಕಂಥ ರಿಫ್ಲಾಕ್ಟೆಡ್ ರೇಸ್ ಏನಾಗ್ತತಿ ಅಂದ್ರೆ ತನ್ನ ಡೈರೆಕ್ಷನ್ ಅನ್ನ ಬದಲ್ ಮಾಡ್ಕೊಂಡು ಬದಲ್ ಮಾಡ್ಕೊಂಡು ಚಲಿಸ್ತಾ ಇರತ್ತೆ ಯಾವಾಗ ಒಂದು ಮಾಧ್ಯಮ ಅಥವಾ ಸಾಂದ್ರ ಮಾಧ್ಯಮದ ವಿರಳ ಮಾಧ್ಯಮಕ್ಕೆ ಮೂವ್ ಆಗಾಗ ತನ್ನ ಪತನ ಕೋಣದ ಈ ಒಂದು ಚಲನೆಯನ್ನ ಅಥವಾ ದಿಕ್ಕನ್ನ ಬದಲಾಯಿಸ್ತಾ ಇತ್ತು ಅಂತಂದ್ರೆ ಅದನ್ನ ನಾವ್ ಕರಿತೀವಿ ಅಂತಂದ್ರ ಅಂದ್ರೆ ಒಂದು ನಿರ್ದಿಷ್ಟ ಹಂತವನ್ನು ತಲುಪುತ್ತೆ ತಲುಪಿದ ನಂತರ ಏನಾಗುತ್ತೆ ಅಂತರ ಅದೇ ಮಾಧ್ಯಮದಲ್ಲಿ ಮುಂದುವರಿತಾ ಹೋಗುತ್ತೆ ಸೊ ಅದನ್ನ ಏನಂತ ಕರಿತೀವಿ ಅಂದ್ರೆ ಟೋಟಲ್ ಇಂಟ್ರಲ್ ರಿಫ್ಲಾಕ್ಷನ್ ಅಂತ ಹೇಳ್ತೀವಿ ಅಥವಾ ಸಂಪೂರ್ಣ ಬೆಳಕಿನ ಆಂತರಿಕ ಪ್ರತಿಫಲನ ಅಂತ ಹೇಳ್ತೀವಿ ಇನ್ನು ನೆಕ್ಸ್ಟ್ ಯಾವ್ದು ಅಂದ್ರೆ ವಿಮಾನ ರೆಕ್ಕೆಗಳಲ್ಲಿ ಉಂಟಾಗ್ತಕ್ಕಂಥದ್ದು ಯಾವುದು ಅಂತ ಇದೆ ವಿಮಾನ ರೆಕ್ಕೆಗಳಲ್ಲಿ ಏನು ಉಂಟಾಗುತ್ತೆ ಯಾವ ತತ್ವ ಅಪ್ಲೈ ಆಗುತ್ತೆ ಅಂತ ನೋಡಿದಾಗ ಆಪ್ಷನ್ ಎ ಗುರುತ್ವಾಕರ್ಷಣೆಯ ನಿಯಮ ಆಪ್ಷನ್ ಬಿ ನಿರಂತರತೆಯ ತತ್ವ ಆಪ್ಷನ್ ಸಿ ಫಾಸ್ಕಲ್ ತತ್ವ ಆಪ್ಷನ್ ಡಿ ಯಾವ್ದು ಅಂತಾರ ಬರ್ನೋಲಿಯನ್ ತತ್ವ ಅಂತ ಹೇಳ್ತೀವಿ ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವ್ದು ಅಂತಾರ ವಿಮಾನದ ರೆಕ್ಕೆಗಳಲ್ಲಿ ಯಾವ್ದು ಉಂಟಾಗ್ತತಿ ಅಂತಂದ್ರೆ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂತರ ಬರ್ನೋಲಿಯ ತತ್ವ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಸರಿಯಾಗಿರ್ತಕ್ಕಂತ ಆಯ್ಕೆ ಯಾವುದು ಅಂತರ ಬರ್ನೋಲಿಯ ತತ್ವ ಅಂತಕ್ಕಂಥ ಸರಿಯಾಗಿರ್ತಕ್ಕಂತ ಆಯ್ಕೆ ಸೊ ಹಾಗಾದ್ರೆ ವಿಮಾನದ ರೆಕ್ಕೆಗಳಲ್ಲಿ ಉಂಟಾಗ್ತಕ್ಕಂಥದ್ದು ಯಾವುದು ಅಂದ್ರೆ ಬರ್ನೋಲಿಯನ್ ತತ್ವ ಉಂಟಾಗುತ್ತೆ ಹಾಗಾದ್ರೆ ಬರ್ನೋಲಿಯನ್ ತತ್ವ ಅಂತಂದ್ರೆ ಒತ್ತಡಕ್ಕಾಗಿರ್ಬಹುದು ವೇಗ ಆಗಿರ್ಬೋದು ಮತ್ತು ಎತ್ತರಕ್ಕೆ ಸಂಬಂಧಿಸಿರ್ತಕ್ಕಂತಹ ದ್ರವ ಡೈನಾಮಿಕ್ಸ್ ನಲ್ಲಿ ಬರ್ನೋಲಿಯನ್ ತತ್ವ ಏನಾಗುತ್ತೆ ಅಂತಾರೆ ಅನ್ವಯ ಆಗುತ್ತೆ ದ್ರವದ ವೇಗದಲ್ಲಿ ಹೆಚ್ಚಳವು ಸ್ಥಿರ ಒತ್ತಡ ಅಥವಾ ದ್ರವದ ಸಂಭಾವ್ಯ ಶಕ್ತಿಯ ಇಳಿಕೆದೊಂದಿಗೆ ಏಕಕಾಲದಲ್ಲಿ ಸಂಭವಿಸುತ್ತದೆ ಎಂದು ಬರ್ನೋಲಿ ಅಂತತ್ವ ಹೇಳುತ್ತೆ ಅಂದ್ರೆ ದ್ರವದ ವೇಗ ಆಗಿರ್ಬೋದು ಹೆಚ್ಚಳ ಅಂದ್ರೆ ದ್ರವದ ವೇಗದಲ್ಲಿ ಅಂದ್ರೆ ದ್ರವದ ವೇಗದೊಳಗಡೆ ಏನಾದ್ರು ಹೆಚ್ಚಾಗತ್ತಿತ್ತು ಅಂತಂದ್ರೆ ಅಥವಾ ಅಲ್ಲಿ ಸ್ಥಿರತೆ ಏನಾದ್ರೂ ಒತ್ತಡ ಆಗ್ತಾ ಇತ್ತು ಅಂತಂದ್ರೆ ಅಥವಾ ಈ ಒಂದು ದ್ರವ ಏನಾದ್ರ ಮೇಲ್ಗಡೆ ಬೀರ್ತಕ್ಕಂತ ಶಕ್ತಿ ಏನಾದ್ರು ಇಳಿಕೆ ಆಗ್ತಾ ಇತ್ತು ಅಂತಂದ್ರೆ ಇವೆಲ್ಲಾ ಕೆಲಸ ಅಟ್ ಅ ಟೈಮ್ ಆಗ್ತಿತ್ತು ಅಂತಂದ್ರ ಅಲ್ಲಿ ಏನಾಗ್ತಿರ್ಬೇಕು ಅಂತ ದ್ರವ ರೂಪದಲ್ಲಿ ಅಂದ್ರೆ ದ್ರವದ ವೇಗನೂ ಇರಬೇಕು ಏನು ಅಂತಂದ್ರ ಶಿರಾ ಒತ್ತಡನು ಇರಬೇಕು ಏನಾಗಿರಬೇಕು ಅಂತಾರ ಅದ್ ರಿಲೀಸ್ ಮಾಡತಕ್ಕಂತ ಎನರ್ಜಿ ಕೂಡ ಇರಬೇಕು ಸೊ ಅಟ್ ಎ ಟೈಮ್ ಇವ್ ಮೂರನೂ ವರ್ಕ್ ಆಗ್ತಿತ್ತು ಅಂತಂದ್ರೆ ಅಂತದಕ್ ನಾವ್ ಏನಂತ ಕರಿತೀವಿ ಅಂತಂದ್ರೆ ಬರ್ನೋಲಿಯನ್ ತತ್ವ ಅಂತ ಹೇಳ್ತೀವಿ ಹೌದಾ ಸೊ ಒಂದೇ ಟೈಮ್ ಒಳಗಡೆ ಇವೆಲ್ಲಾನು ಆಗ್ತಿತ್ತು ಅಂತಂದ್ರೆ ಅದಕ್ಕೆ ಅಂದ್ರೆ ಇಲ್ಲಿ ಆ ವಿಮಾನ ಹಾರಾಟ ಮಾಡಿದಾಗ ಏನಾಗ್ತತಿ ಅಂದ್ರೆ ಇವೆಲ್ಲ ಇಲ್ಲಿ ಇರೋದ್ರಿಂದ ಎಲ್ಲವೂ ಅಟ್ ಎ ಟೈಮ್ ವರ್ಕ್ ಮಾಡೋದ್ರಿಂದ ಸೊ ವಿಮಾನದ ರೇಖೆಗಳು ಯಾವ್ದು ಎಕ್ಸಾಂಪಲ್ ಆಗ್ತವು ಅಂತ ಬರ್ನೋಲಿಯಂ ತತ್ವವನ್ನ ಹೇಳ್ತವೆ ಸೊ ಸಾಪೇಕ್ಷತ ಸಿದ್ಧಾಂತವನ್ನ ಯಾರು ನೀಡಿದರು ಅಂತ ಹೇಳ್ತೀವಿ ಸೊ ಐಸಾಕ್ ನ್ಯೂಟನ್ ಆರ್ ಅಲ್ಬರ್ಟ್ ಆಲ್ಬರ್ಟ್ ಐನ್ಸ್ಟೈನ್ ಅಂಡ್ ಗೆಲೀಲಿಯೋ ಅಂತ ನೋಡಿದಾಗ ಸೊ ಸಾಪೇಕ್ಷ ಸಿದ್ಧಾಂತ ಅಂತ ಹೇಳ್ತೀವಿ ಚಲನೀಯ ಸಾಪೇಕ್ಷ ಸಿದ್ಧಾಂತ ಅಂತ ಹೇಳ್ತೀವಿ ನಾನ್ ಸುಮಾರು ಸಲ ಡಿಸ್ಕಶನ್ ಕೂಡ ಮಾಡಿದಿನಿ ಚಲನೀಯ ಸಾಪೇಕ್ಷ ಸಿದ್ಧಾಂತ ಅಂದ್ರೆ ರಿಲೇಟಿವ್ ಥಿಯರಿ ಆಫ್ ಮೋಷನ್ ಅಂತ ಹೇಳ್ತೀವಿ ಸೊ ನಾವೊಂದು ಯಾವ್ದೋ ಒಂದು ವೆಹಿಕಲ್ ಅಲ್ಲಿ ಕೂತ್ಕೊಂಡಾಗ ಅಥವಾ ನಾವು ಬಸ್ ಅಲ್ಲಿ ಕೂತ್ಕೊಂಡಾಗ ಬಸ್ ಅಲ್ಲಿ ಹೋಗ್ತಾ ಇರ್ತೀವಿ ಮೂವ್ಮೆಂಟ್ ಒಳಗಡೆ ಇರ್ತೀವಿ ಬಸ್ ಹೋಗ್ತಾ ಇರುತ್ತೆ ಸೊ ಪಕ್ಕದಲ್ಲಿ ಏನಾದ್ರು ಗಿಡಗಳು ಬಂದ್ರೆ ಗಿಡಗಳು ಕೂಡ ಏನಾಗ್ತತಿ ಅಂದ್ರೆ ನಾವು ಮೂವ್ ಆದಂಗ ಕಾಣಿಸುತ್ತೆ ಬಟ್ ಅವ್ ಗಿಡಗಳು ಎಲ್ಲಿ ಇರ್ತಾವೆ ಒಲ್ಲೇ ಇರ್ತವೆ ಬಟ್ ಬಸ್ ಬಟ್ ನಮ್ ಬಸ್ ಮೂವ್ ಆಗ್ತಿರುತ್ತೆ ಬಟ್ ನಮ್ಗೆ ಏನ್ ಫೀಲ್ ಆಗುತ್ತೆ ಅಂದ್ರೆ ಗಿಡಗಳು ಕೂಡ ಮೂವ್ ಆದಾಗ ಫೀಲ್ ಆಗುತ್ತೆ ಸೊ ಹಾಗಾದ್ರೆ ಅದನ್ನ ಏನಂತ ಕರಿತೀವಿ ಅಂತಾರೆ ಸಾಪೇಕ್ಷ ಚಲನೆಯ ಸಿದ್ಧಾಂತ ಅಥವಾ ಚಲನೆಯ ಸಾಪೇಕ್ಷ ಸಿದ್ಧಾಂತ ಅಂತ ಹೇಳ್ತೀವಿ ರಿಲೇಟಿವ್ ಥಿಯರಿ ಆಫ್ ಮೋಷನ್ ಅಂತ ಹೇಳ್ತೀವಿ ಹಾಗಾದ್ರೆ ಇದನ್ನ ಪ್ರತಿಪಾದನೆ ಮಾಡಿದವರು ಯಾರು ಅಂತಂದ್ರ ಅಲ್ಬರ್ಟ್ ಐನ್ಸ್ಟೀನ್ ಅವ್ರು ಇದನ್ನ ಪ್ರತಿಪಾದನೆ ಮಾಡ್ತಾರೆ ಮೊದ ಯಾರು ಅಂತಂದ್ರ ಅಲ್ಬರ್ಟ್ ಐನ್ಸ್ಟೀನ್ ಅಂತ ಹೇಳ್ತೀವಿ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇದನ್ನ ಪ್ರತಿಪಾದನೆ ಮಾಡ್ತಾರೆ ಸಾಪೇಕ್ಷ ಸಿದ್ಧಾಂತವು ಸಾಮಾನ್ಯವಾಗಿ ಅಲ್ಬರ್ಟ್ ಐನ್ಸ್ಟೀನ್ ರವರ ಎರಡು ಅಂದ್ರೆ ಅಲ್ಬರ್ಟ್ ಐನ್ಸ್ಟೀನ್ ರವರಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಅಂಡ್ ಇಲ್ಲಿ ವಿಶೇಷ ಸಾಪೇಕ್ಷತೆ ಮತ್ತು ಸಾಮಾನ್ಯ ಸಾಪೇಕ್ಷತೆ ಅಂತಕ್ಕಂಥದ್ದನ್ನ ಅಧ್ಯಯನ ಮಾಡ್ತಾರೆ ಹತ್ತೊಂಬತ್ ನೂರ ಐದು ಮತ್ತು ಹತ್ತೊಂಬತ್ತ ಹದಿನೈದರಲ್ಲಿ ಏನ್ ಮಾಡ್ತಾರೆ ಅಂತಂದ್ರ ಈ ವಿಷಯಗಳ ಬಗ್ಗೆ ಪ್ರಸ್ತಾವನೆ ಕೂಡ ನೀಡ್ತಾರೆ ಸೊ ಹಾಗಾದ್ರೆ ಚಲನೆಯ ಸಾಪೇಕ್ಷ ಸಿದ್ಧಾಂತ ಪ್ರತಿಪಾದನೆ ಮಾಡಿದವರು ಯಾರು ಅಂತಂದ್ರ ಅಲ್ಬರ್ಟ್ ಐನ್ಸ್ಟೀನ್ ಅವರು ಥೇರಿ ಆಫ್ ರಿಲೇಟಿವಿಟಿ ಅಂತ ಹೇಳ್ತೀವಿ ನಾವು ಅದಕ್ಕೆ ಎಸ್ ರೈಲಿನಲ್ಲಿ ಕುಳಿತಿರುವ ಹುಡುಗ ಸ್ಥಿರ ವೇಗದಲ್ಲಿ ಚಲಿಸುತ್ತಿದ್ದರೆ ಚಂಡನ್ನು ನೇರವಾಗಿ ಗಾಳಿಗೆ ಎಸೆದರೆ ಚಂಡ ಏನಾಗುತ್ತೆ ರೈಲಿನ ರೈಲಿನಲ್ಲಿ ಕುಳಿತಿತ್ತು ಕುಳಿತಿರುವ ಹುಡುಗ ಸ್ಥಿರ ವೇಗದಲ್ಲಿ ಚಲಿಸುತ್ತಿದ್ದಾರೆ ಒಂದ ಕಾನ್ಸ್ಟಂಟ್ ವೇಗ ಒಳಗಡೆ ಸ್ಪೀಡ್ ಒಳಗಡೆ ಹೋಗ್ತಾ ಇರ್ತಾನೆ ಚಂಡನ್ನ ನೇರವಾಗಿ ಗಾಳಿಗೆ ಎಸೀತಾರೆ ಸೊ ಚಂಡ ಏನಾಗತ್ತೆ ಅಂದ್ರೆ ಮೇಲಕ್ಕೆ ಎಸೆದರೆ ಅಥವಾ ಚಂಡ್ ಏನಾಗುತ್ತೆ ಅವನ ಮುಂದೆ ಬೀಳುತ್ತದೆ ಅವನ ಹಿಂದೆ ಬೀಳುತ್ತದೆ ಅವನ ಕೈಗೆ ಬೀಳುತ್ತದೆ ಮೇಲಿನ ಯಾವ್ದಲ್ಲ ಇದ್ರೆ ಎಕ್ಸ್ಪೀರಿಯನ್ಸ್ ಇದ್ದೇ ಇರುತ್ತೆ ಸ್ಥಿರವಾಗಿ ಹೋಗ್ತಾ ಇತ್ತು ಅಥವಾ ಸಂಥಿಂಗ್ ಏನೋ ಸಡನ್ ಆಗಿ ಸ್ಪೀಡ್ ಆಯ್ತು ಅಲ್ಲಿ ವೇರಿಯೇಷನ್ ಆಗ್ಬೋದು ಮುಂದೆ ಬೀಳ್ಬಹುದು ಅಥವಾ ಹಿಂದೆ ಬೀಳ್ಬಹುದು ಚೆಂಡು ಬಟ್ ಕಾನ್ಸ್ಟೆಂಟ್ ಆಗಿ ಒಂದೇ ಒಂದೇ ಮೂಮೆಂಟ್ ಒಳಗಡೆ ಅಥವಾ ಒಂದೇ ಸ್ಪೀಡ್ ಒಳಗೆ ಹೋಗ್ತಾ ಇತ್ತು ಅಂದ್ರೆ ಆಬ್ವಿಯಸ್ಲಿ ನೀವು ಎಲ್ಲಿಂದ ಎಸ್ದಿರ್ತಿರೋ ಚಂಡು ವಾಪಸ್ ಅದೇನಾಗುತ್ತೆ ಅಂತ ನಿಮ್ ಕೈಗೆ ಬಂದ್ ಕೂತ್ಕೊಳ್ಳುತ್ತೆ ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಅವನ ಕೈಗೆ ಏನಾಗುತ್ತೆ ಅಂತಂದ್ರೆ ಬೀಳುತ್ತೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಸೊ ಇಲ್ಲಿ ಕೂಡ ಏನಾಗ್ತತಿ ಅಂದ್ರೆ ಅವನ ಕೈಗೆ ಬೀಳುತ್ತದೆ ಅಂದ್ರೆ ಇವುಗಳು ಎಲ್ಲವೂ ಯಾವ್ದು ಎಕ್ಸಾಂಪಲ್ ಆಗ್ತಾವ ಅಂದ್ರೆ ನ್ಯೂಟನ್ ಲಾಗ್ ಎಕ್ಸಾಂಪಲ್ ಆಗ್ತವೆ ಸೊ ಅದ್ರ ನ್ಯೂಟನ್ ನ ಮೂರು ನಿಯಮಗಳನ್ನ ಚಲನೆಯ ನಿಯಮಗಳನ್ನ ಪ್ರಮುಖವಾಗಿ ಗುರುತಿಸ್ತೀವಿ ಅದ್ರಲ್ಲಿ ಮೊದಲೇ ನಿಯಮ ಏನ್ ಹೇಳುತ್ತೆ ಅಂತಂದ್ರೆ ಮೊದಲೇ ನಿಯಮ ಏನ್ ಹೇಳುತ್ತೆ ಅಂತಂದ್ರೆ ಒಂದು ಜಡತ್ವದ ಚೌಕಟ್ಟಿನಲ್ಲಿ ವಸ್ತುವನ್ನು ವೀಕ್ಷಿಸಿದಾಗ ಬಾಹ್ಯ ಶಕ್ತಿಯಿಂದ ಪರಿಣಾಮಕ್ಕೊಳಗಾಗದ ಹೊರತು ಅದು ಸ್ಥಿರ ಅಥವಾ ಸ್ಥಿರ ವೇಗದಲ್ಲಿ ಚಲಿಸುತ್ತಿರುತ್ತದೆ ಅಂತ ಇದೆ ಅಂದ್ರೆ ಜಡತ್ವ ಅಂದಾಗ ನಾವು ಕಾನ್ಸ್ಟೆಂಟ್ ಆಗಿ ಇರ್ತೀವಿ ನಾವು ಸ್ಥಿರವಾಗಿರ್ತೀವಿ ನಮ್ಮ ಮೇಲ್ಗಡೆ ಯಾವ್ದೇ ಒಂದು ಎಕ್ಸ್ಟ್ರಲ್ ಪ್ರೆಷರ್ ಅಥವಾ ಒಂದು ಜಡತ್ವ ಏನಾದ್ರು ನಮ್ ಮೇಲ್ಗಡೆ ಪರಿಣಾಮ ಬೀರ್ಲಿಲ್ಲ ಅಂದ್ರೆ ನಾವು ಹೆಂಗಿರ್ತೇವೆ ಹಂಗೆ ಇರ್ತೇವೆ ಬಟ್ ಎಕ್ಸ್ಟ್ರಲ್ ಪ್ರೆಷರ್ ನಮ್ ಮೇಲ್ಗಡೆ ಏನಾದ್ರು ಅಟ್ಯಾಕ್ ಆಯ್ತು ಅಂತಂದ್ರೆ ನಾವ್ ಏನಾಗ್ತೀವಿ ಮೂಮೆಂಟ್ ಅಲ್ಲಿ ಇರುತ್ತೆ ಈ ಫಾರ್ ಎಕ್ಸಾಂಪಲ್ ಬಸ್ ಏನಾಗಿರ್ತೈತಿ ಅಂದ್ರೆ ಮುಂದೆ ಹೋಗ್ತಾ ಇರುತ್ತೆ ಫುಲ್ ಸ್ಪೀಡ್ ಆಗಿ ಹೋಗ್ತಾ ಇರುತ್ತೆ ಒಂದ ವೇಗದಾಗ ಹೋಯ್ತು ಅಂತಂದ್ರೆ ಸಡನ್ ಆಗಿ ಅದ್ರಾಗ ಏನು ಡಿಫ್ರೆನ್ಸ್ ಆಗಂಗಿಲ್ಲ ನಾರ್ಮಲ್ ನಾವು ಹೆಂಗಿರ್ತೀವಿ ಹಂಗ ಇರ್ತೀವಿ ಬಟ್ ಸಡನ್ ಆಗ ಏನಾಗ್ತತಿ ಅಂದ್ರೆ ಬ್ರೇಕ್ ಹಾಕ್ಬಿಟ್ಟ ಅಂತಂದ್ರೆ ಅಥವಾ ಸ್ಪೀಡ್ ಏನಾದ್ರು ಕಂಟ್ರೋಲ್ ಇವತ್ತು ಕಡಿಮೆ ಮಾಡ್ಬಿಟ್ಟ ಅಂತಂದ್ರೆ ಸಡನ್ ಏನಾಗ್ತತಿ ಅಂದ್ರೆ ನಮ್ಮ ಬಾಡಿ ಮೂವ್ಮೆಂಟ್ ಆಗುತ್ತೆ ಅಂದ್ರೆ ಸಡನ್ ಆಗಿ ಬ್ರೇಕ್ ಹಾಕಿದ್ರು ಅಂತಂದ್ರೆ ಹಿಂದೆ ಕುತ್ಕೊಂಡವ್ ಏನ್ ಮಾಡ್ತೀವಿ ಅಂತ ಮುಂದೆ ಬರ್ತೀವಿ ಸೊ ಈ ರೀತಿ ಏನಾದ್ರು ಆಯ್ತು ಅಂತಂದ್ರೆ ಅದನ್ನ ಏನಂತ ಕರಿತೀವಿ ಅಂತಂದ್ರೆ ನ್ಯೂಟನ್ ಫಸ್ಟ್ ಲಾ ಅಂತ ಹೇಳ್ತೀವಿ ಇನ್ನ ಕೆರಂ ಆಟ ಕೆರಮ್ ಆಡುವ ಆಡುವಾಗ ಕೆರಮ್ ಏನಾದ್ರು ಆಡುವಾಗ ಸೊ ಸ್ಟಾಕರ್ಸ್ ಇರ್ತಾವ ಕಾಯಿನ್ಸ್ ಇರ್ತಾವದ್ರೊಳಗಡೆ ನಾವು ಸ್ಟಾಕರ್ ಇಂದ ಕಾಯಿನ್ಸ್ ಗಳನ್ನ ಹೊಡೆದಾಗ ಕೆಳಗಡೆ ಮಾತ್ರ ಏನಾಗಿರ್ತತಿ ಅಂದ್ರ ಮೂವ್ ಆಗಿರ್ತಾ ಉಳ್ದು ಎಲ್ಲ ಏನಾಗಿರ್ತವು ಅಂತ ಹಂಗೆ ಇರುತ್ತೆ ಯಾಕ ನಮ್ಮ ಎಕ್ಸ್ಟರ್ನಲ್ ಪ್ರೆಷರ್ ಯಾವ್ದು ಮೇಲ್ಗಡೆ ಇರ್ತೈತಿ ಅಂದ್ರೆ ಆ ಕೆಳಗಡೆ ಇರ್ತಕ್ಕಂಥ ಪೈನ್ ಮೇಲ್ಗಡೆ ಅಷ್ಟೇ ಇರುತ್ತೆ ಸೊ ಅದೇನಾದ್ರೂ ಮೂಮೆಂಟ್ ಆಯ್ತು ಅಂತ ಮೇಲ್ಗಡೆ ಇರ್ತಾವ್ ಆಸ್ ಇಟ್ ಇಸ್ ಹಂಗೆ ಇರ್ತವೆ ಸೊ ಇವ್ಗೆಲ್ಲ ಕಂದ್ರ ಒಂದು ಜಡತ್ವ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಸ್ತು ಅಥವಾ ಒಂದು ಸ್ಥಿರ ಸ್ಥಿತಿಯಲ್ಲಿ ಇರ್ತಕ್ಕಂತ ವಸ್ತುವಿನ ಮೇಲ್ಗಡೆ ಬಾಹ್ಯಬಲ ಪ್ರಯೋಗ ಆಗುತ್ತಾನು ಆ ಒಂದು ವಸ್ತು ಏನಾಗ್ತತಿ ಅಂತ ಮೂಮೆಂಟ್ ಒಳಗಾಗಂಗಿಲ್ಲ ಆ ವಸ್ತು ಸ್ಥಿರತೆಯಲ್ಲಿ ಬದಲಾವಣೆ ಆಗಂಗಿಲ್ಲ ಸೊ ಬಾಹ್ಯವಾಗಿ ಏನಾದ್ರು ಅದ್ರ ಮೇಲ್ಗಡೆ ಜಡತ್ವ ಉಂಟಾಯ್ತು ಬಾಹ್ಯಬಲ ಪ್ರಯೋಗ ಆದಾಗ ಮಾತ್ರ ಏನಾಗ್ತತಿ ಅಂತಂದ್ರೆ ಆ ಒಂದು ವಸ್ತು ಆ ವಸ್ತು ಏನಾಗುತ್ತೆ ಅಂದ್ರೆ ಚಲನೆಗೆ ಒಳಪಡತ್ತೆ ಸೊ ಇದೇನು ಅಂತಾರೆ ನ್ಯೂಟನ್ ಫಸ್ಟ್ ಲಾ ಅಂತ ಹೇಳ್ತೇವೆ ನ್ಯೂಟನ್ ಸೆಕೆಂಡ್ ಲಾ ಏನು ಅಂತಂದ್ರೆ ಎಫ್ ಇಕ್ವಲ್ ಟು ಎಂ ಇನ್ ಟು ಅಂತ ಹೇಳ್ತೇವೆ ವಸ್ತುವಿನ ಮೇಲೆ ಬಾಹ್ಯ ಶಕ್ತಿಗಳಿಂದಾದ ವೆಕ್ಟರ್ ಮೊತ್ತವು ವಸ್ತುವಿನ ದ್ರವ್ಯ ರಾಶಿಯನ್ನು ಅದರ ಒತ್ತಡ ಒತ್ತಡದ ಒತ್ತಡದೊಂದಿಗೆ ಗುಣಿಸಿದಾಗ ಬರುವ ಫಲಿತಾಂಶಕ್ಕೆ ಸಮಾನ ಆಗಿರುತ್ತದೆ ಎಫ್ ಇಕ್ವಲ್ ಟು ಎಂ ಇಂಟು ಎ ಸಿಂಪಲ್ ಎಫ್ ಇಕ್ವಲ್ ಟು ಎಂ ಇಂಟು ಎಂತಂದ್ರೆ ಫೋರ್ಸ್ ಇಕ್ವಲ್ ಟು ಮಾಸ್ ಇಂಟು ಎಕ್ಸೆಲ್ರೇಷನ್ ಅಂತ ಹೇಳ್ತೀವಿ ಎಫ್ ಈಕ್ವಲ್ ಟು ಎಂ ಇಂಟು ಅಂದ್ರೆ ಸಡನ್ ಆಗಿ ನಾವ್ ಏನಾದ್ರು ಒಂದು ಮೂಮೆಂಟ್ ಅಲ್ಲಿ ಇದ್ದಾಗ ಸಡನ್ ಆಗಿ ಏನಾದ್ರು ನಾವು ಆ ಮೂಮೆಂಟ್ ಇಂದ ಹೊರಗ್ ಬಂದ್ವಿ ಅಥವಾ ಒಂದ್ ಯಾವ್ದಾದ್ರು ಒಂದು ಏನಾದ್ರು ಫೋರ್ಸ್ ಇಂದ ಹೋಗುವಾಗ ಅದರಿಂದ ನಾವು ನಾವು ಸ್ಟಾಪ್ ಆಗಿಬಿಟ್ವಿ ಅಂತಂದ್ರೆ ಅವಾಗ ನಮ್ಮ ನಮ್ಮ ಬಾಡಿಯಲ್ಲಿ ನಮ್ಮ ಬಾಡಿ ವೇಟ್ ಆಗಿರ್ಬೋದು ನಾವ್ ಇರ್ತಕ್ಕಂಥ ಸ್ಪೀಡ್ ಎರಡು ಏನಾಗಿರ್ತವು ಅಂತಂದ್ರ ಈ ಒಂದು ಅಂದ್ರೆ ಗುಣಿಸಿದಾಗ ಫಲಿತಾಂಶ ಸಮನಾಗಿರುತ್ತದೆ ಆಗಿರುತ್ತದೆ ಅಂತ ಹೇಳ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಏನ್ ಮಾಡ್ತೀವಿ ಅಂದ್ರೆ ಒಂದು ಬಸ್ ಮುಮೆಂಟ್ ಅಲ್ಲಿ ಇರುತ್ತೆ ಬಸ್ ಹೋಗ್ತಾ ಇರತ್ತೆ ಯಾವ್ದಾ ಸೊ ಬಸ್ ಹೋಗ್ತಕ್ಕಂತ ಬಸ್ ಬಸ್ ಅಲ್ಲಿ ಸ್ಲೋ ಆಗಿ ಹೋಗ್ತಾ ಇರ್ತದೆ ಸಡನ್ ಆಗಿ ಏನ್ ಮಾಡ್ತೀವಿ ಅಂತಂದ್ರೆ ಬಸ್ ಇಂದ ಇಳ್ಕೊತೀವಿ ಬಸ್ ಇಂದ ಇಳ್ಕೊಂತ ತಕ್ಷಣ ಸಡನ್ ಆಗಿ ನಾವೇನ್ ಮಾಡ್ತೀವಿ ಅಂತ ನಿತ್ಕೊಳ್ಳಂಗಿಲ್ಲ ಬಸ್ ಯಾವ ಕಡೆ ಮುಮೆಂಟ್ ಆಗ್ತಿರ್ತದೋ ಅದೇ ಕಡೆ ಏನ್ ಮಾಡ್ತೀವಿ ಅಂದ್ರೆ ನಾವು ಕೂಡ ಮುಮೆಂಟ್ ಆಗ್ತಿವಿ ಯಾಕಂಗ್ ಮೂಮೆಂಟ್ ಆಗ್ತಿವಿ ಅಂತಂದ್ರೆ ಸಡನ್ ನಿತ್ಕೊಂಡ್ಬಿಟ್ರ ಏನಾಗ್ತತಿ ಅಂತಂದ್ರೆ ನಾವ್ ಇರ್ತಕ್ಕಂಥ ಸ್ಪೀಡ್ಗೂ ಅಂಡ್ ನಮ್ಮ ರಾಶಿಗೂ ಅಂದ್ರೆ ನಮ್ದೇನ್ ಮಾಸ್ ಇರುತ್ತಲ್ಲ ಮಾಸು ಏನಾಗಿರುತ್ತೆ ಅಂತಂದ್ರೆ ಅದು ಒಂದಕ್ಕೊಂದು ಹೊಂದಾಣಿಕೆ ಆಗಂಗಿಲ್ಲ ಸೊ ಸಂಬಂಧ ಇರಂಗಿಲ್ಲ ಸೊ ಸಡನ್ ಆಗಿ ಏನ್ ಆಡ್ತಿವಿ ಅಂದ್ರೆ ಬೀಳ್ತಕ್ಕಂಥ ಫಸಿಬಿಲಿಟಿ ಇರುತ್ತೆ ಸೊ ಯಾವಾಗನು ಯಾವ ಕಡೆ ಬಸ್ ಮೂವ್ ಆಗ್ತಿರ್ತದ ಆ ಕಡೆ ಆ ಕಡೆ ನಾವೇನಾದ್ರೂ ಮೂವ್ ಆದ್ವಿ ಅಂತಂದ್ರೆ ನಮ್ಮ ರಾಶಿ ಮತ್ತು ನಮ್ಮ ವೇಗಕ್ಕೆ ಏನಾಗಿರುತ್ತೆ ಅಂತಂದ್ರೆ ಅದು ಸಂಬಂಧ ಬೀಳತ್ತೆ ಸೊ ರಿಲೇಶನ್ ಅಲ್ಲಿ ಇರುತ್ತೆ ಸೊ ಹಾಗಾಗಿ ಯಾವಾಗ್ನು ಏನಾಗ್ತತಿ ಅಂದ್ರೆ ಬಸ್ ಇಂದ ಆಗಿರಬಹುದು ಅಥವಾ ಬಸ್ ಇಂದ ಕೆಳಗಿಳಿಯಾಗ್ಬಹುದು ಏನಾಗುತ್ತೆ ಅಂತಂದ್ರೆ ಟೋಟ್ ನಾವು ಸಡನ್ ಆಗಿ ನಿತ್ವಿ ಅಂತ ಬಿದ್ಬಿಡ್ತೀವಿ ಸೊ ಅದೇ ರೀತಿ ಬೀಳದೆ ನಾವೇನಾದ್ರೂ ಮೂವ್ ಆದ್ವಿ ಅಂತ ನಮ್ ಬೀಳಕ್ ಫಾಸಿಬಿಲಿಟಿ ಇರಂಗಿಲ್ಲ ಸೊ ಸಿಂಪಲ್ ಟ್ರಿಕ್ಸ್ ಗಳನ್ನ ಅಪ್ಲೈ ಮಾಡ್ಕೊಡ್ರಿ ಇವ್ ಸ್ಟೇಟ್ಮೆಂಟ್ ನೀವೇನಾದ್ರು ಓದ್ಬಿಟ್ರಿ ಅಂತಂದ್ರೆ ನಿಮ್ಗೆ ಅರ್ಥ ಆಗಂಗಿಲ್ಲ ಲಾಸ್ ಗಳನ್ನ ಅಗಳನ್ನ ಅಪ್ಲೈ ಮಾಡ್ಕೊಡ್ರಿ ಯಾವ್ದಕ್ ಏನ್ ಹೇಳ್ತೀವಿ ಅಂತಕ್ಕಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಇನ್ನ ನ್ಯೂಟನ್ ಥರ್ಡ್ ಲೈನ್ ಹೇಳುತ್ತೆ ಅಂತಂದ್ರೆ ನಿಮಗ್ ಅವಾಗ್ಲಾ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳು ಏನಾಗಿರ್ತವಂದ್ರೆ ಪರಸ್ಪರ ಸಮ ಮತ್ತು ವಿರುದ್ಧವಾಗಿರ್ತವೆಸ್ ಕಾಮನ್ ಬಿಲ್ ರಚನೆಗೆ ಕಾರಣ ಏನು ಅಂತ ಕೇಳಿದಾರೆ ಆಪ್ಷನ್ ಎ ಬೆಳಕಿನ ಹರಡುವಿಕೆ ಆಪ್ಷನ್ ಬಿ ಬೆಳಕಿನ ಚದುರುವಿಕೆ ಆಪ್ಷನ್ ಸಿ ಬೆಳಕಿನ ವಕ್ರೀಭವನ ಆಪ್ಷನ್ ಡಿ ಯಾವುದು ಅಂತ ಬೆಳಕಿನ ಪ್ರತಿಫಲನ ಅಂತ ಹೇಳ್ತೀವಿ ಅದ ಬೆಳಕಿನ ಹರಡುವಿಕೆ ಬೆಳಕಿನ ಚದುರುವಿಕೆ ಸೊ ನೆಕ್ಸ್ಟ್ ಯಾವ್ದು ಅಂದ್ರೆ ಬೆಳಕಿನ ವಕ್ರೀಭವನ ಬೆಳಕಿನ ಪ್ರತಿಫಲನ ಅಂತ ಹೇಳ್ತೀವಿ ಸೊ ಕಾಮನ್ ಬಿಲೋ ರಚನೆಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಯಾವುದು ಅಂತ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಹೇಳ್ತೀವಿ ಅಥವಾ ಬೆಳಕಿನ ವಕ್ರೀಭವನ ಅಂತಕ್ಕಂಥದ್ ಕಾರಣ ಆಗತ್ತೆ ಸೊ ಹಾಗಾದ್ರೆ ಇಲ್ಲಿ ಒಂದು ಅಂದ್ರೆ ವಕ್ರೀಭವನ ಅಂತ ಯಾವ್ದು ಹೇಳ್ತೀವಿ ಅಂತಂದ್ರೆ ಸೊ ಎರಡು ಒಂದೇ ಮಾಧ್ಯಮದಲ್ಲಿ ಇರ್ತವೆ ಹೌದಾ ಸೊ ಒಂದೇ ಮಾಧ್ಯಮದಲ್ಲಿ ಇರ್ತವೆ ಅಂದ್ರೆ ವಕ್ರಿಭವನ ಉಂಟಾಗ್ಬೇಕು ಅಂತಂದ್ರೆ ಮುಖ್ಯವಾಗಿ ಏನು ಅಂತಂದ್ರೆ ನಮಗ್ ಎರಡು ಮಾಧ್ಯಮ ಆದ್ರೂ ಪ್ರತಿಫಲನ ಆಗ್ಬೇಕಿತ್ತು ಅಂದ್ರೆ ನಮ್ಗೆ ಬೇಕು ಅಂದ್ರೆ ಒಂದೇ ಮಾಧ್ಯಮ ಬೇಕು ಹೌದಾ ಪ್ರತಿಫಲನ ಆಗ್ಬೇಕು ಈಗ ಫಾರ್ ಎಕ್ಸಾಂಪಲ್ ಇದು ಮಿರರ್ ಇದೆ ಇದ್ರ ಮೇಲ್ಗಡೆ ಏನಾದ್ರು ಒಂದು ರೇಖೆ ಬಿತ್ತು ಅಂತಂದ್ರೆ ಅದೇನಾಗುತ್ತೆ ಅಂತಂದ್ರೆ ರಿಫ್ಲೆಕ್ಟ್ ಆಗತ್ತೆ ಈ ರೀತಿ ಪ್ರತಿಫಲನ ಆಗ್ಬೇಕು ಅಂದ್ರೆ ನಮ್ಗೆ ಬೇಕು ಅಂದ್ರೆ ಒಂದೇ ಮೀಡಿಯಂ ಬೇಕು ಅಥವಾ ಒಂದೇ ಒಂದ್ ಏನಾಗುತ್ತೆ ಅಂದ್ರ ಮಾಧ್ಯಮ ಬೇಕಾಗಿರತ್ತೆ ಅದು ಸಾ ಅದು ಬೆಳಕಿನ ಮಾಧ್ಯಮ ಅಂತ ತಗೊಳ್ಳೋಣ ಈಗ ಸೊ ಇಲ್ಲಿ ಮಿರರ್ ಇದೆ ಇದ್ರ ಮೇಲ್ಗಡೆ ಏನಾದ್ರು ನಾವು ಇನ್ಸಿಡೆಂಟ್ ರೇನ ಹಾಕಿದ್ವಿ ಅಥವಾ ಅದ್ರ ಏನಾದ್ರು ಒಂದ್ ರೇನ ಬಿಟ್ವಿ ಅಂತಂದ್ರ ಅದೇನಾಗತ್ತೆ ಅಂತಂದ್ರ ರಿಫ್ಲೆಕ್ಟ್ ಆಗುತ್ತೆ ಪ್ರತಿಫಲಿತ ರೇಖೆ ಹೊರಬರುತ್ತೆ ಸೊ ಇಂಥ ಇದನ್ನ ನಾವ್ ಏನಂತ ಕರಿತೀವಿ ಅಂತಂದ್ರ ಈ ಒಂದು ಪ್ರತಿಫಲನ ಅಂತ ಕರಿತೀವಿ ಅದೇ ರೀತಿ ಇಲ್ಲಿ ಒಂದ್ ರೇಖೆ ಏನಾಗಿರ್ತತಿ ಅಂತಂದ್ರ ಈ ಒಂದು ಸಾಂದ್ರ ರೇಖೆಯಿಂದ ವಿರಳ ಮಾಧ್ಯಮಕ್ಕೆ ಹೋಗ್ಬೇಕು ಅಂತಂದ್ರ ಇಲ್ಲಿಂದ ಏನಾಗಿರುತ್ತೆ ಅಂತಂದ್ರ ಒಂದ್ ರೇ ಬಿದ್ದಿರುತ್ತೆ ಇದ್ರ ಡೈರೆಕ್ಷನ್ ಹೆಂಗಿರ್ಬೇಕು ಅಂತಂದ್ರೆ ಈ ರೀತಿ ಸ್ಟ್ರೇಟ್ ಆಗಿ ಹೋಗಬೇಕಾಗಿರತ್ತೆ ಹೌದಾ ಸ್ಟ್ರೈಟ್ ಆಗಿ ಹೋಗಬೇಕಾಗಿರತ್ತೆ ಬಟ್ ಹೋಗುವಾಗ ತನ್ನ ದಿಕ್ಕನ್ನ ಬದಲಾಯಿಸಿಕೊಳ್ತು ಅಂತಂದ್ರೆ ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ವಕ್ರೀ ಭವನ ಅಂತ ಕರಿತೀವಿ ಸೊ ಸಾಂದ್ರ ಮೀಡಿಯಮದಿಂದ ಅಂದ್ರೆ ಸಾಂದ್ರ ಮಾಧ್ಯಮದಿಂದ ವಿರಳ ಮಾಧ್ಯಮ ಕಡೆ ಹೋಗುವಾಗ ತನ್ನ ದಿಕ್ಕಿನಲ್ಲಿ ಏನಾದ್ರು ರೇಖೆಗಳು ತನ್ನ ದಿಕ್ಕನ್ನ ಬದಲಾಯಿಸ್ಕೊಂಡ್ರೆ ಅದಕ್ಕೆ ಏನಂತ ಕರಿತೀವಿ ಅಂತಂದ್ರ ವಕ್ರೀಭವನ ಅಂತ ಕರಿತೀವಿ ಸೊ ಇಲ್ಲಿ ಕೂಡ ಕಾಮನ್ ಕಾಮನ್ ಬಿಲ್ ಆಗ್ತಕ್ಕಂಥದ್ದು ಮುಖ್ಯವಾಗಿ ಯಾವ್ದು ಅಂತ ಬೆಳಕಿನ ವಕ್ರೀಭವನ ಉಂಟಾಗುತ್ತೆ ಸೊ ಆಮೇಲೆ ಆಮೇಲೆ ಏನಾಗ್ತತಿ ಅಂದ್ರ ವಾತಾವರಣದಲ್ಲಿ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಅದಾದ ನಂತರ ಕಾಮನ್ ಬಿಲ್ ಬಿದ್ದ ನಂತರ ಏನಾಗ್ತತಿ ಅಂದ್ರ ಬೆಳಕು ಚದುರ್ತಾ ಹೋಗುತ್ತೆ ಬೆಳಕಿನ ಚದುರುವಿಕೆ ಅದಾದ ನಂತರ ಕಾರಣ ಆಗತ್ತೆ ಸೊ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ವಕ್ರೀ ಭವನಕ್ಕೆ ಎಕ್ಸಾಂಪಲ್ ಸಾಕಷ್ಟು ಎಕ್ಸಾಂಪಲ್ ಒಂದು ಗ್ಲಾಸ್ ಅಲ್ಲಿ ಒಂದ್ ಒಂದ್ ತುಂಬಿದ ಗ್ಲಾಸ್ ಒಳಗಡೆ ನಾವ್ ಏನಾದ್ರು ಒಂದ್ ಪೆನ್ಸಿಲ್ ನೋ ಪೆನ್ ಹಾಕಿಟ್ಟಾಗ ಏನಾಗತ್ತೆ ಅಂತಂದ್ರೆ ಅದು ಅರ್ಧ ಕಟ್ ಆದಂಗ್ ಕಾಣಿಸುತ್ತೆ ಹೌದಾ ಸೊ ಇವೆಲ್ಲ ಯಾವುದಕ್ಕೆ ಎಕ್ಸಾಂಪಲ್ ಆಗ್ತಾವ ಅಂತಂದ್ರೆ ಈ ಒಂದು ವಕ್ರಿ ಭವನಕ್ಕೆ ಎಕ್ಸಾಂಪಲ್ ಆಗ್ತಾವೆ ಆಮೇಲೆ ಈ ಒಂದು ಅಹ್ ನಾವೇನಾದ್ರೂ ಒಂದ್ ಕೊಡದೊಳಗಡೆನೋ ಅಥವಾ ಒಂದ್ ಬಕೆಟ್ ಒಳಗಡೆ ಒಂದ್ ಕ್ವಾಯ್ನ ಹಾಕ್ಬಿಟ್ವಿ ಅಂತ ಅದೇನಾಗತ್ತೆ ಮೇಲ್ಭಾಗದಲ್ಲಿ ಬಂದಂಗ ಕಾಣಿಸುತ್ತೆ ಸೊ ಇವೆಲ್ಲ ಅಂದ್ರೆ ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಹೋದಾಗ ಬೆಳಕ ಏನಾಗ್ತತಿ ಅಂದ್ರ ತನ್ನ ತಾನ್ ಪಾಸ್ ಆಗ್ತಕ್ಕಂತ ದಿಕ್ಕನ್ ಏನ್ ಮಾಡುತ್ತೆ ಅಂದ್ರ ತಾನ್ ಮೂವ್ ಆಗ್ತಕ್ಕಂತ ದಿಕ್ಕನ್ನ ಬದಲಾಯಿಸ್ಕೊಳ್ಳುತ್ತೆ ಅದನ್ನ ಏನಂತ ಕರಿತೀವಿ ಅಂತಂದ್ರ ಭವನ ಅಂತ ಇದು ಭವನ ಅಂತ ಕರಿತೀವಿ ಸೊ ಗಾಳಿಯಲ್ಲಿನ ಶಬ್ದಗಳ ಅಲೆಗಳು ಏನಾಗಿದಾವೆ ಆಪ್ಷನ್ ಎ ಅಡ್ಡ ಅಲೆಗಳು ಆಪ್ಷನ್ ಬಿ ನೀಳ ಅಲೆಗಳು ಆಪ್ಷನ್ ಸಿ ನೀಳ ಹಾಗೂ ಅಡ್ಡ ಅಲೆ ಅಲೆಗಳು ಆಪ್ಷನ್ ಡಿ ಯಾವುದು ಅಂದ್ರೆ ವಿದ್ಯುತ್ ಕಾಂತೀಯ ಅಲೆಗಳು ಅಂತ ಹೇಳ್ತು ಗಾಳಿಯಲ್ಲಿನ ಶಬ್ದದ ಅಲೆಗಳು ಏನಾಗಿರ್ತವೆ ಅಡ್ಡ ಅಲೆಗಳು ನೀಳ ಅಲೆಗಳು ನೀಳ ಹಾಗೂ ಅಡ್ಡ ಅಲೆಗಳು ಆಪ್ಷನ್ ಡಿ ವಿದ್ಯುತ್ ಕಾಂತೀಯ ಅಲೆಗಳು ಯಾವ್ದಾಗಿರ್ತವೆ ಎಸ್ ಸೊ ಹಾಗಾದ್ರೆ ಮುಖ್ಯವಾಗಿ ಇಲ್ಲಿ ಗಾಳಿಯಲ್ಲಿರ್ತಕ್ಕಂಥ ಶಬ್ದಗಳು ಏನಾಗಿರ್ತಾವು ಅಂತಂದ್ರೆ ನೀಳ ಅಲೆಗಳಾಗಿರ್ತವೆ ಆದ ಯಾವ್ದಾಗಿರ್ತವೆ ಅಂತರ ನೀಳ ಅಲೆಗಳು ಅಥವಾ ಉದ್ದದ ಅಲೆಗಳು ಅಂತ ಹೇಳ್ತೀವಿ ಸೊ ಶಬ್ದವು ಬೆಳಕಿನ ಹಾಗೆ ಪ್ರತಿಫಲನವನ್ನು ಉಂಟು ಮಾಡುತ್ತದೆ ಅದನ್ನ ಏನಾದ್ರೆ ಶಬ್ದವು ಕೂಡ ಏನಾಗುತ್ತೆ ಅಂತಂದ್ರೆ ಬೆಳಕಿನ ಹಾಗೆ ಪ್ರತಿಫಲನ ಉಂಟು ಮಾಡುತ್ತದೆ ಆ ಪ್ರತಿಫಲನಕ್ಕ ಏನಂತ ಕರಿತೀವಿ ಅಂತಂದ್ರೆ ಎಕೋ ಅಂತ ಕರಿತೀವಿ ಅದು ಪ್ರತಿಧ್ವನಿ ಅಂತ ಕರಿತೀವಿ ಸೊ ಪ್ರತಿಧ್ವನಿ ಉಂಟಾಗ್ಬೇಕಾದ್ರೆ ಮೂಲ ಶಬ್ದ ಮತ್ತು ಪ್ರತಿಫಲಿಸ್ತಕ್ಕಂತಹ ಮೇಲ್ಮೈ ನಡುವಿನ ಅಂತರ ಎಷ್ಟಾಗಿರ್ಬೇಕು ಅಂತಂದ್ರೆ ಸಿಕ್ಸ್ಟೀನ್ ಟು ಸೆವೆಂಟೀನ್ ಮೀಟರ್ ಅಂತರದಲ್ಲಿ ಇರ್ಬೇಕು ಅಂದ್ರೆ ಒಂದು ಪ್ರತಿಧ್ವನಿ ಉಂಟಾಗ್ಬೇಕು ಅಂತಂದ್ರೆ ಆ ಒಂದು ಮೂಲ ವಸ್ತುವಿನಿಂದ ಈ ಒಂದು ಆ ವಸ್ತು ಎಷ್ಟ್ ದೂರದಲ್ಲಿ ಇರಬೇಕು ಶಬ್ದದಿಂದ ಎಷ್ಟ್ ಇರಬೇಕು ಅಂತಂದ್ರೆ ಹದಿನಾರಿಂದ ಹದಿನೇಳು ಮೀಟರ್ ದೂರದಲ್ಲಿ ಇದ್ದಾಗ ಮಾತ್ರ ಏನಾಗುತ್ತೆ ಅಂದ್ರೆ ಪ್ರತಿಧ್ವನಿ ಉಂಟಾಗುತ್ತೆ ಸೊ ನೀಲ ಅಳೆ ಅಲೆಗಳು ಅಂತ ಏನ್ ಕರಿತೀವಿ ಅಥವಾ ಅಡ್ಡ ಅಲೆ ನೀಲ ಅಳೆ ಸಾರಿ ನೀಳ ಅಲೆಗಳು ಉದ್ದ ಅಲೆಗಳು ಅಂತ ಹೇಳ್ತೀವಿ ಸೊ ಈ ಒಂದು ಬೆಳಕಿನ ವೇಗ ಬೆಳಕು ಶಬ್ದ ಅಥವಾ ಶಬ್ದದ ವೇಗ ಯಾವ ರೀತಿಯಾಗಿರುತ್ತೆ ಅಂತಂದ್ರ ಈ ಒಂದು ಸೊ ಗಾಳಿಯಲ್ಲಿನ ಶಬ್ದದ ಅಲೆಗಳು ಯಾವ ರೀತಿಯಾಗಿರ್ತಾವ ಅಂತ ನೀಳ ಅಲೆಗಳಾಗಿರ್ತವೆ ಎಸ್ ಸಿ ವಿ ರಾಮನ್ ಅವರಿಗೆ ನೊಬೆಲ್ ಪಾರಿತೋಷಕ ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ಸಿಕ್ಕಿದೆ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ತಗೊಂಡಿದ್ದಾರೆ ಆಪ್ಷನ್ ಎ ವೈದ್ಯಕೀಯ ಕ್ಷೇತ್ರ ಆಪ್ಷನ್ ಬಿ ಭೌತಶಾಸ್ತ್ರ ಆಪ್ಷನ್ ಬಿ ಆಪ್ಷನ್ ಸಿ ಸಾಹಿತ್ಯ ಶಾಸ್ತ್ರ ಆಪ್ಷನ್ ಡಿ ಯಾವ್ದು ರಸಾಯನ ಶಾಸ್ತ್ರ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಸಿವಿ ರಾಮನ್ ಅವರಿಗೆ ನೊಬೆಲ್ ಪಾರಿತೋಷಕ ಈ ಕೆಳಗಿನ ಯಾವ ಕ್ಷೇತ್ರದಲ್ಲಿ ದೊರಕಿದೆ ಅಂದಾಗ ಯಾವ ಕ್ಷೇತ್ರದಲ್ಲಿ ಅಂತಾರ ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ಭೌತಶಾಸ್ತ್ರ ಸೊ ಹಾಗಾದ್ರೆ ಸಿ ವಿ ರಾಮನ್ ಅವರು ಬೆಳಕಿನ ಚದ್ರುವಿಕೆ ಅಂತ ಹೇಳ್ತೀವಿ ಹೇಳ್ತೀವಿಂಗ್ ಆಫ್ ಫ್ಲೈಟ್ ಅಂತ ಹೇಳ್ತೀವಿ ಸೊ ಕಂಡು ಹಿಡಿತಾರೆ ಅದ್ರ ಸಲುವಾಗಿ ಅವ್ರಿಗೆ ಏನಾಗುತ್ತೆ ಅಂತ ಹತ್ತೊಂಬತ್ತರ ಮೂವತ್ತರೊಳಗಡೆ ಈ ಒಂದು ಈ ಒಂದು ನೊಬೆಲ್ ಪ್ರಶಸ್ತಿ ಸಿಗುತ್ತೆ ಸೊ ಹಾಗಾದ್ರೆ ಆ ವಿಜ್ಞಾನದ ಯಾವುದೇ ಶಾಖೆಯಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಮೊದಲ ಏಷ್ಯನ್ ವ್ಯಕ್ತಿ ಆಗಿದ್ದಾರೆ ಹೌದಾ ಸೊ ವಿಜ್ಞಾನದ ಶಾಖೆ ವಿಜ್ಞಾನದ ಭಾಗದೊಳಗಡೆ ಈ ಒಂದು ಏಷ್ಯನ್ ನೊಬೆಲ್ ಪ್ರಶಸ್ತಿ ಪಡ್ಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಏಷ್ಯನ್ ವ್ಯಕ್ತಿ ಯಾರು ಅಂತಂದ್ರೆ ಅವರು ಸಿ ವಿ ರಾಮಣ್ಣ ಅವರು ಎಸ್ ಆಪ್ಟಿಕಲ್ ಫೈಬರ್ ಅನ್ನು ಪ್ರಮುಖವಾಗಿ ಎಲ್ಲಿ ಉಪಯೋಗಿಸಲಾಗುತ್ತದೆ ಆಪ್ಷನ್ ಎ ಸಂಗೀತ ಸಾಧನ ಆಪ್ಷನ್ ಬಿ ಆಹಾರ ಉದ್ಯಮಿ ಆಪ್ಷನ್ ಸಿ ಉಡುಪು ಉದ್ಯಮಿ ಆಪ್ಷನ್ ಡಿ ಯಾವುದು ಅಂತ ಸಂಪರ್ಕ ಸಾಧನ ನಾವಾಗ್ ಆಪ್ಟಿಕಲ್ ಫೈಬರ್ಸ್ ಗಳಲ್ಲಿ ಮುಖ್ಯವಾಗಿ ಸಂಪರ್ಕ ಸಾಧನಗಳಲ್ಲಿ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಆಪ್ಟಿಕಲ್ ಫೈಬರ್ ಗಳನ್ನ ಬಳಸ್ತಾರೆ ಹೌದಾ ಸೊ ಅಲ್ಲಿ ಅಪ್ಲೈ ಆಗೋದು ಯಾವುದು ಅಂದ್ರೆ ನಾನವಾಗ್ಲೇ ಹೇಳಿದೆ ಫೈಬರ್ಸ್ ಗಳಲ್ಲಿ ಆಂತರಿಕ ಸಂಪೂರ್ಣ ಬೆಳಕಿನ ಆಂತರಿಕ ಪ್ರತಿಫಲನ ಅಂತಕ್ಕಂಥದ್ದು ಅನ್ವಯ ಆಗುತ್ತೆ ಅಂತ ಸೊ ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಆಪ್ಟಿಕಲ್ ಫೈಬರ್ ಗಳಲ್ಲಿ ಮುಖ್ಯವಾಗಿ ಸಂಪರ್ಕ ಸಾಧನಗಳಲ್ಲಿ ಹೌದಾ ಸಂಪರ್ಕ ಸಾಧನಗಳಲ್ಲಿ ಈ ಒಂದು ಆಪ್ಟಿಕಲ್ ಗಳಲ್ಲಿ ಆ ಬೆಳಕ್ ಈ ಒಂದು ಆಪ್ಟಿಕಲ್ ಫೈಬರ್ ಗಳನ್ನ ಎಲ್ಲಿ ಬಳಕೆ ಮಾಡ್ತಾರೆ ಅಂತಾರೆ ಸಂಪರ್ಕ ಸಾಧನಗಳಲ್ಲಿ ಬಳಕೆ ಮಾಡ್ತಾರೆ ಸೊ ಆದ್ರೆ ಇಲ್ಲಿ ಆಪ್ಟಿಕಲ್ ಫೈಬರ್ ಒಂದು ಮರುಕೋಣ ಪ್ರಕ್ರಿಯೆಯ ಅದ್ಭುತವಾಗಿರ್ತಕ್ಕಂತಹ ಅಣುಗಳ ಸಂಯೋಜನೆ ಆಗಿದೆ ಸೊ ಅದರ ಬೆಳಕಿನ ವರ್ತನೆಯ ಮೂಲಕ ಮಾಹಿತಿಯನ್ನು ಸಂಕರಿಸುವ ಅದ್ಭುತ ಸಾಧನವಾಗಿದೆ ಆಪ್ಟಿಕಲ್ ಫೈಬರ್ ಅಂದ್ರೆ ಸಂಪರ್ಕ ಸಾಧನಗಳ ಬಳಸೋದ್ರಿಂದ ಅದ್ಭುತವಾಗಿರ್ತಕ್ಕಂತಹ ಅದರಲ್ಲಿ ಮಾಹಿತಿಯನ್ನ ಸಂಗ್ರಹ ಮಾಡ್ತಕ್ಕಂಥದ್ದಾಗಿರ್ಬಹುದು ಸೊ ಅದ್ರ ಜೊತೆಗೆ ಬೆಳಕಿನ ವರ್ತನೆ ಬೆಳಕಿನೊಂದಿಗೆ ಏನ್ ಮಾಡ್ಬೋದು ವರ್ತನೆ ಮಾಡ್ತಕ್ಕಂಥ ಕೆಪಾಬಿಲಿಟಿ ಯಾವುದಕ್ಕೆ ಐತಿ ಅಂತ ಆಪ್ಟಿಕಲ್ ಫೈಬರ್ ಇದೆ ತರಂಗದ ಆ ಆವರ್ತಂಕವನ್ನು ಅಳೆಯುವ ಏಕಮಾನ ಯಾವುದು ಸೊ ತರಂಗದ ಆವರ್ತಂಕ ಅಥವಾ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ ಅದರನ್ನ ಯಾವ್ದ್ರ ಮೂಲಕ ಅಳಿತೀವಿ ಅಂತ ಇದೆ ಆಪ್ಷನ್ ಎ ಮೀಟರ್ ಆಪ್ಷನ್ ಬಿ ಫ್ಯಾಸ್ಕಲ್ ಆಪ್ಷನ್ ಸಿ ಸೆಕೆಂಡ್ ಗಳು ಆಪ್ಷನ್ ಡಿ ಹರ್ಡ್ಸ್ ಅಂತ ಹೇಳ್ತೀವಿ ಸೊ ಯಾವ್ದ್ರಿಂದ ಅಳಿತೀವಿ ಅಂತಾರ ಈ ಒಂದು ಹರ್ಡ್ಸ್ ಗಳಿಂದ ಅಳಿತು ಮೊದಲ ತರಂಗದ ದೂರವನ್ನ ಅಥವಾ ತರಂಗದ ಫ್ರೀಕ್ವೆನ್ಸಿ ಅಂತ ಏನ್ ಕರಿತೀವಿ ಸಾವರ್ಥಗಳನ್ನ ಯಾವ್ದ್ರ ನಡಿತೀವಿ ಅಂತರ ಹರ್ಡ್ಸ್ ಗಳಿಂದ ಅಳಿತೀವಿ ವಿದ್ಯುತ್ ಪ್ರವಾಹವನ್ನ ಯಾವ್ದ್ರ ನಡಿತೀವಿ ಅಂತರ ಆಂಪಿಯರ್ ಅಂತ ಹೇಳ್ತೀವಿ ರೋಧವನ್ನ ಯಾವ್ದ್ರ ನಡಿತೀವಿ ಅಂತಾರ ಓಮ್ ಅಂತ ಹೇಳ್ತೀವಿ ಅಂಡ್ ಸಾಮರ್ಥ್ಯವನ್ನ ವ್ಯಾಟ್ ಇಂದ ಅಳಿತೀವಿ ವಿಭವಾಂತರವನ್ನ ಓಲ್ಟ್ ಇಂದ ಅಳಿತೀವಿ ಅದೇ ರೀತಿ ಒತ್ತಡವನ್ನ ಏನು ಅಂತಾರ ಪಾಸ್ಕಲ್ ಇಂದ ಅಳಿತೀವಿ ಸಮುದ್ರದಲ್ಲಿ ಮುಳುಗಿದ ವಸ್ತುವಿನ ಪತ್ತೆ ಮಾಡ್ತಕ್ಕಂತ ಸಾಧನ ಯಾವುದು ಅಂತ ಇದೆ ಆಪ್ಷನ್ ಎ ಸೋನಾರ್ ಆಪ್ಷನ್ ಬಿ ಯಾವುದು ಅಂತರ ಲೇಸರ್ ಆಪ್ಷನ್ ಡಿ ಯಾವುದು ಅಂತರ ರೆಡಾರ್ ಆಪ್ಷನ್ ಆಪ್ಷನ್ ಸಿ ಯಾವುದು ಅಂದ್ರೆ ಆರ್ ಆಪ್ಷನ್ ಡಿ ಯಾವುದು ಅಂತ ಯಾವುದು ಅಲ್ಲ ಹಾಗಾದ್ರೆ ಸಮುದ್ರದಲ್ಲಿ ಮುಳುಗಿದ ವಸ್ತುವಿನ ಪತ್ತೆ ಮಾಡ್ತಕ್ಕಂತ ಸಾಧನ ಯಾವುದು ಅಂತ ಕೇಳಿದಾರೆ ಸೊ ಹಾಗಾದ್ರೆ ಯಾವ್ದು ಅಂತದ ಯಾವ್ದಾಗತ್ತೆ ಅಂತಂದ್ರೆ ಆಪ್ಷನ್ ಎಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂತರ ಸೋಣಾರ್ ಆಗತ್ತೆ ಸೊ ಸಮುದ್ರದಲ್ಲಿ ಮುಳುಗಿರ್ತಕ್ಕಂಥ ವಸ್ತುಗಳನ್ನ ಯಾವ್ದಿಂದ ಪತ್ತೆ ಹಾಸ್ತಾರೆ ಅಂತಾರ ಸೋನಾರಿಂದ ಪತ್ತೆ ಹಾಸ್ತಾರೆ ಅದಾ ಸಮುದ್ರದಲ್ಲಿ ಮುಳುಗಿರ್ತಕ್ಕಂಥ ವಸ್ತು ಆಗಿರ್ಬೋದು ಅಥವಾ ಯಾವ ವಸ್ತು ಎಷ್ಟು ದೂರದಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅದನ್ನ ಪತ್ತೆ ಹಚ್ಬೇಕು ಅಂದ್ರೆ ಏನ್ ಯೂಸ್ ಮಾಡ್ತೀವಿ ಅಂತಾರ ಸೋನಾರ್ ಅಂತ ಹೇಳ್ತೀವಿ ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂತ ಹೇಳ್ತೀವಿ ಸೋನಾರ್ ಅಂತಂದ್ರೆ ಸೌಂಡ್ ನ್ಯಾವಿಗೇಷನ್ ಅಂಡ್ ರೇಂಜಿಂಗ್ ಅಂತ ಹೇಳ್ತೀವಿ ಸೊ ಅದ್ರ ಇಂದ ಅದ್ರ ಅಂದ್ರೆ ಅದನ್ನ ಏನ್ ಮಾಡ್ತಾರೆ ಅಂತಾರೆ ನ್ಯಾವಿಗೇಟ್ ಮಾಡ್ತಾರೆ ಒಂದು ಹಡಗು ಅಥವಾ ಒಂದು ವಸ್ತು ಎಷ್ಟ್ ದೂರದಲ್ಲಿ ಇದೆ ಆಗಿರ್ಬೋದು ಅಥವಾ ಅಲ್ಲಿ ಇದ್ದಿರತಕ್ಕಂತ ವಸ್ತುಗಳನ್ನ ಪತ್ತೆ ಚಾಚ ಬಳಸ್ತಕ್ಕಂಥದ್ದು ಯಾವ್ದು ಅಂತ ಸೋನಾರ್ ಅನ್ನ ಬಳಸ್ತಾರೆ ಸಬ್ಮರೀನ್ಸ್ ಗಳು ಮುಖ್ಯವಾಗಿ ಏನ್ ಮಾಡ್ತವೆ ಅಂದ್ರೆ ಇವುಗಳನ್ನ ಬಳಸ್ಕೊಂಡು ತಾವು ಈ ಒಂದು ಮೂಮೆಂಟ್ ಅನ್ನು ಮಾಡ್ತವೆ ಒಂಬತ್ತು ಡಿಗ್ರಿ ಕೋಣಗಳ ನಡುವಿನ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು ಸೊ ಒಂಬತ್ತು ಡಿಗ್ರಿ ಕೋಣದಲ್ಲಿರ್ತಕ್ಕಂಥ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟಾಗಿರುತ್ತೆ ಸೊ ಒಂಬತ್ತು ಡಿಗ್ರಿ ಕೋಣಗಳ ನಡುವಿನ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟಾಗಿರುತ್ತೆ ಅಂತಂದ್ರೆ ಆಪ್ಷನ್ ಎ ಮೂರು ಪ್ರತಿಬಿಂಬಗಳು ಬೀಳ್ತವೆ ಸೊ ಒಂಬತ್ತು ಡಿಗ್ರಿ ಈ ಒಂದು ಕೋಣಗಳ ನಡುವಿನ ಪ್ರತಿಫಲನಗಳ ಸಂಖ್ಯೆ ಎಷ್ಟಾಗಿರುತ್ತೆ ಅಂತಾರ ಮೂರು ಪ್ರತಿಫಲನಗಳಾಗಿರ್ತವೆ ಸೊ ಇಲ್ಲಿ ಎರಡು ಸಮತಲ ದರ್ಪಗಳನ್ನು ಸಮಾನಾಂತರವಾಗಿ ಇಟ್ಟಾಗ ಅನಂತ ಸಂಖ್ಯೆಯ ಪ್ರತಿಬಿಂಬಗಳು ಏನಾಗ್ತಾವೋ ಅಂತಾರ ಉಂಟಾಗ್ತವೆ ಸೊ ಅಕಸ್ಮಾತ್ ಏನಾದ್ರು ಸಮತಲದಲ್ಲಿರ್ತಕ್ಕಂತಹ ಅಥವಾ ಎರಡು ಸಮತಲ ದರ್ಪಗಳನ್ನು ಇಟ್ಟಾಗ ಅಲ್ಲಿ ಏನಂತ ಅನ್ಲಿಮಿಟೆಡ್ ಮಿರರ್ ಇಮೇಜಸ್ಗಳು ಉಂಟಾಗ್ತವೆ ಬಟ್ ನೈನ್ ಡಿಗ್ರಿ ಒಳಗಡೆ ಏನಾದ್ರೂ ನಾವು ಕೋಣವನ್ನ ಇಟ್ವಿ ಅಂತಾರ ಅಲ್ಲಿ ಎಷ್ಟು ಈ ಒಂದು ಪ್ರತಿಬಿಂಬಗಳು ಉಂಟಾಗ್ತಾವ ಅಂತಂದ್ರ ಮೂರ್ ಪ್ರತಿಬಿಂಬಗಳು ಉಂಟಾಗ್ತವೆ ಶಬ್ದ ಇಲ್ಲಿ ಗರಿಷ್ಠ ವೇಗದಲ್ಲಿ ಸಾಗುತ್ತದೆ ಆಪ್ಷನ್ ಎ ಶೂನ್ಯ ಆಪ್ಷನ್ ಬಿ ಗಾಳಿ ಆಪ್ಷನ್ ಸಿ ನೀರು ಉಕ್ಕು ಆಪ್ಷನ್ ಡಿ ಉಕ್ಕು ಶೂನ್ಯ ಅಂತಂದ್ರೆ ಅದು ಯಾವ್ದಂತ ಹೇಳ್ತೀವಿ ಅಂತಂದ್ರೆ ಅಂದ್ರೆ ಯೂಶಲಿ ಶೂನ್ಯ ಅಂತಂದ್ರೆ ನಿರ್ವಾತ ಪ್ರದೇಶ ಅಂತ ಹೇಳ್ತೀವಿ ವ್ಯಾಕ್ಯೂಮ್ ಅಂತ ಹೇಳ್ತೀವಿ ಶೂನ್ಯ ಅಂತಂದಾಗ ಶಬ್ದ ಇಲ್ಲಿ ಗರಿಷ್ಠ ವೇಗದಲ್ಲಿ ಸಾಗುತ್ತದೆ ಅಂತಂದಾಗ ಯಾವ್ದ್ರೊಳಗಡೆ ಅತಿ ಹೆಚ್ಚ ಸಾಗುತ್ತೆ ಅಂತಂದ್ರ ಉಕ್ಕಿನಲ್ಲಿ ಅತಿ ಹೆಚ್ಚಾಗಿ ಸಾಗುತ್ತೆ ಸೊ ಉಕ್ಕಿನಲ್ಲಿ ಅತಿ ಹೆಚ್ಚಾಗಿ ಸ್ಪೀಡಾಗಿ ಏನಾಗುತ್ತೆ ಅಂತಂದ್ರೆ ಈ ಒಂದು ನೀ ಶಬ್ದ ಸಾಗುತ್ತೆ ಯಾಕೆ ಅಂತಂದ್ರೆ ಘನ ಸ್ಥಿತಿಯಲ್ಲಿ ಇರ್ತಕ್ಕಂಥ ವಸ್ತುಗಳಲ್ಲಿ ಶಬ್ದ ವೇಗವಾಗಿ ಕ್ರಾಸ್ ಆಗುತ್ತೆ ಅದಕ್ಕಿಂತ ಸ್ವಲ್ಪ ಅಂದ್ರೆ ದ್ರವ ಆಮೇಲೆ ಗಾಳಿ ಆಮೇಲೆ ಯಾವ್ದು ನಿರ್ವಾತ ಪ್ರದೇಶ ಸೊ ಹಾಗಾಗಿ ಘನ ಮಾಧ್ಯಮದಲ್ಲಿ ಶಬ್ದದ ವೇಗ ಎಷ್ಟು ಅಂತ ಫೈವ್ ಥೌಸಂಡ್ ಮೀಟರ್ ಪರ್ ಸೆಕೆಂಡ್ ಇರುತ್ತೆ ದ್ರವ ಮಾಧ್ಯಮದಲ್ಲಿ ಶಬ್ದದ ವೇಗ ಎಷ್ಟು ಥೌಸಂಡ್ ಫೈವ್ ಫಿಫ್ಟಿ ಮೀಟರ್ ಪರ್ ಸೆಕೆಂಡ್ ಇರುತ್ತೆ ಗಾಳಿಯಲ್ಲಿ ಶಬ್ದದ ವೇಗ ಎಷ್ಟು ಅಂತ ತ್ರೀ ಥರ್ಟಿ ಮೀಟರ್ ಪರ್ ಸೆಕೆಂಡ್ ಇರುತ್ತೆ ಸೊ ನಾ ಘನ ಮಾಧ್ಯಮದೊಳಗಡೆ ಶಬ್ದ ಏನಾಗುತ್ತೆ ಅಂತಾರ ವೇಗದೊಳಗಡೆ ಸಾಗುತ್ತೆ ಸೊ ಹಾಗಾದ್ರೆ ಎಷ್ಟು ಅಂತರ ಫೈವ್ ಥೌಸಂಡ್ ಮೀಟರ್ ಪರ್ ಸೆಕೆಂಡ್ ದ್ರವ ಮಾಧ್ಯಮದಲ್ಲಿ ಶಬ್ದದ ವೇಗ ಎಷ್ಟು ಅಂತಾರೆ ಥೌಸಂಡ್ ಫೈವ್ ಫಿಫ್ಟಿ ಮೀಟರ್ ಪರ್ ಸೆಕೆಂಡ್ ಗಾಳಿಯಲ್ಲಿ ಶಬ್ದದ ವೇಗ ಎಷ್ಟು ಅಂದ್ರೆ ತ್ರೀ ಥರ್ಟಿ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ ಈ ಕೆಳಗಿನವುಗಳಲ್ಲಿ ಯಾವುದರಿಂದ ಧ್ವನಿಯನ್ನು ಅಳೆಯಲಾಗುತ್ತದೆ ಯಾವ್ದರಿಂದ ಧ್ವನಿಯನ್ನ ಅಳೆಯಲಾಗುತ್ತದೆ ವ್ಯಾಟ್ ನ್ಯೂಟನ್ ಜೂಲ್ ಅಥವಾ ಜೌಲ್ ಅಂತ ಹೇಳ್ತೀವಿ ಆಪ್ಷನ್ ಡಿ ಯಾವುದು ಅಂದ್ರೆ ಡೆಸಿಬಲ್ ಸೊ ಹಾಗಾದ್ರೆ ಧ್ವನಿಯನ್ನ ಯಾವ್ದ್ರಲ್ಲಿ ಅಳಿತೀವಿ ಅಥವಾ ಶಬ್ದವನ್ನ ಯಾವ್ದರಿಂದ ಅಳಿತೀವಿ ಅಂತಂದ್ರೆ ದಟ್ ಇಸ್ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವುದು ಅಂತಂದ್ರೆ ಡೆಸಿಬಲ್ ಅಂತ ಹೇಳ್ತೀವಿ ಸೊ ಶಬ್ದದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತ ಕರಿತೀವಿ ಅಂತಂದ್ರ ಅಕೋಸ್ಟಿಕ್ಸ್ ಅಂತ ಹೇಳ್ತೀವಿ ಏನಂತ ಕರಿತೀವಿ ಅಂತಂದ್ರೆ ಅಕೋಸ್ಟಿಕ್ಸ್ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಈ ಒಂದು ಶಬ್ದವನ್ನ ಅಥವಾ ಅಳಿತಕ್ಕಂತ ಮಾಪನ ಯಾವುದು ಅಥವಾ ಧ್ವನಿಯನ್ನ ಅಳಿತಕ್ಕಂತ ಮಾಪನ ಯಾವುದು ಅಂತಂದ್ರೆ ಅದು ಈ ಒಂದು ಡೆಸಿಬಲ್ ಅಂತ ಹೇಳ್ತೀವಿ ನೀರಿನೊಳಗಡೆ ವಸ್ತುವನ್ನು ಕಂಡು ಹಿಡಿಯಲು ಬಳಸುವ ತರಂಗ ಯಾವುದು ನೀರಿನೊಳಗಡೆ ಇರ್ತಕ್ಕಂಥ ವಸ್ತುವನ್ನು ಕಂಡು ಹಿಡಿಯಲು ಬಳಸ್ತಕ್ಕಂಥ ತರಂಗ ಯಾವುದು ಅಂತ ಕೇಳಿದಾರೆ ಏನ್ ಕೇಳಿದ್ರು ಅಂದ್ರೆ ವಸ್ತು ಯಾವುದು ಅಂತ ಕೇಳಿದಾರೆ ಅಥವಾ ಒಂದು ಸೋನಾರ್ ಅಂತ ಹೇಳಿದ್ವಿ ಸೊ ಬಟ್ ಇಲ್ಲಿ ಏನ್ ಕೇಳಿದಾರೆ ಅಂದ್ರೆ ತರಂಗ ಯಾವುದು ಅಂತ ಕೇಳಿದಾರೆ ಸೊ ಹಾಗಾದ್ರೆ ಇನ್ಫ್ರಾರೆಡ್ ತರಂಗಗಳು ರೇಡಿಯೋ ತರಂಗಗಳು ಶ್ರವಣಾತೀತ ತರಂಗಗಳು ಮ್ಯಾಗ್ನೆಟಿಕ್ ತರಂಗಗಳು ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಯಾವ್ದು ಅಂತಂದಾಗ ನೀರಿನ ಒಳಗಡೆ ವಸ್ತುಗಳನ್ನು ಕಂಡುಹಿಡಿಯಲು ಬಳಸುವ ತರಂಗಗಳು ಯಾವ್ದು ಅಂತಂದಾಗ ಯಾವ್ ಸರಿಯಾಗಿರ್ತಕ್ಕಂತ ಆಯ್ಕೆ ಅಂತ ಆಪ್ಷನ್ ಸಿ ಶ್ರವಣಾತೀತ ತರಂಗಗಳು ಅಂತ ಹೇಳ್ತೀವಿ ಸೊ ಶ್ರವಣಾತೀತ ತರಂಗಗಳು ಕೂಡ ಏನಾಗ್ತಾವು ಅಂತ ನೀರಿನಲ್ಲಿ ವಸ್ತುಗಳು ಎಷ್ಟು ದೂರದಲ್ಲಿ ಇದ್ದಾವೆ ಅಂತ ಹೇಳ್ಬಿಟ್ಟು ಈ ತರಂಗದ ಮೂಲಕ ಪತ್ತೆ ಹಸ್ತಾರೆ ವಸ್ತುವಾಗ ಯಾವ್ದ್ರಿಂದ ಅಂತಂದ್ರೆ ಸೋಣಾರಿಂದ ಪತ್ತೆ ಹಾಸ್ತಾರೆ ಸೊ ವಸ್ತು ಟ್ವೆಂಟಿ ಥೌಸಂಡ್ ಗಿಂತ ಅಧಿಕ ಆವೃತ್ತಿಯಲ್ಲಿ ಕಂಪಿಸಿದಾಗ ಒಮ್ಮೋ ಧ್ವನಿಯನ್ ಏನಂದ್ ಕರಿತೀವಿ ಅಂತ ಶ್ರವಣಾತೀತ ತರಂಗಗಳು ಅಂದ್ರೆ ಅವುಗಳ ಅಂದ್ರೆ ಅವುಗಳು ತರಂಗಾಂತರ ಅಥವಾ ಆವೃತ್ತಕ ಎಷ್ಟಾಗಿರುತ್ತೆ ಅಂತಂದ್ರೆ ಟ್ವೆಂಟಿ ಥೌಸಂಡ್ ಹರ್ಟ್ಸ್ಗಳಾಗಿರುತ್ತೆ ಸೊ ಆ ಈ ಒಂದು ಆವೃತ್ತದ ಧ್ವನಿಯ ಅಧ್ಯಯನವನ್ನು ಏನಂತ ಕರೀತಾರೆ ಅಂತ ಶ್ರವಣಾತೀತ ಶಾಸ್ತ್ರ ಅಂತ ಕರೀತಾರೆ ಸೊ ಹಾಗಾದ್ರೆ ಇಲ್ಲಿ ಶ್ರವಣಾತೀತ ತರಂಗಗಳ ಅಧಿಕ ಆವೃತ್ತಿಯಾದ್ದರಿಂದ ಅತಿ ಶಕ್ತಿಯ ಹೆಚ್ಚು ಶ್ರವಣಾತೀತ ತರಂಗಗಳು ಮತ್ತು ಶಬ್ದ ತರಂಗಗಳ ವೇಗವು ಒಂದೇ ಆಗಿರುತ್ತದೆ ಇದೇ ಒಂದು ಅಲ್ಟ್ರಾಸೋನಿಕ್ ಸೌಂಡ್ಸ್ ಅಂತ ಏನ್ ಕರಿತೀವಿ ಇದೇ ಒಂದು ಅಲ್ಟ್ರಾಸೋನಿಕ್ ಸೌಂಡ್ಸ್ ಇಂದ ಈ ಒಂದು ಬಾವಲಿಗಳಾಗಿರ್ಬೋದು ಅಂದ್ರೆ ಏನ್ ಬ್ಯಾಟ್ಸ್ ಅಂತ ಏನ್ ಹೇಳ್ತೀರೋ ಅವುಗಳು ಕೂಡ ತಮ್ ಶಬ್ದವನ್ನ ಗ್ರಹಿಸಿನಗರ ಯಾವ್ದರಿಂದ ಮಾಡ್ತವೆ ಅಂತಂದ್ರೆ ಇದೇ ಒಂದು ಅಲ್ಟ್ರಾಸೋನಿಕ್ ಸೌಂಡ್ಸ್ ಇಂದ ಮಾಡ್ತವೆ ಅಥವಾ ಶ್ರವಣಾತೀತ ತರಂಗಗಳಿಂದ ಮಾಡ್ಕೊಳ್ತವೆ ಶಬ್ದದ ಅಲೆಗಳು ಆಪ್ಷನ್ ವಿದ್ಯುತ್ಕಾಂತೀಯ ತರಂಗಗಳಾಗಿವೆ ಆಪ್ಷನ್ ಬಿ ಯಾಂತ್ರಿಕ ಅಡ್ಡ ಅಲೆಗಳಾಗಿವೆ ಆಪ್ಷನ್ ಸಿ ವಿದ್ಯುತ್ ಅಡ್ಡ ಅಲೆಗಳಾಗಿವೆ ಆಪ್ಷನ್ ಡಿ ಯಾಂತ್ರಿಕ ನೀಳ ಅಲೆಗಳಾಗಿವೆ ಯಾವುದು ಸೊ ಶಬ್ದದ ಅಲೆಗಳು ಯಾವ್ದಾಗಿದವು ಅಂತಂದ್ರ ಯಾಂತ್ರಿಕ ಹಾಗೂ ನೀಳ ಅಲೆಗಳಾಗಿವೆ ಅಂತ ಹೇಳ್ತೀವಿ ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಎಂಬತ್ತು ಡೆಸಿಬಲ್ ಹೆಚ್ಚಿನ ಶಬ್ದವು ಮಾನವನ ಕಿವಿಗೆ ಅಪಾಯಕಾರಿಯಾಗ್ತದೆ ನಾವಾಗಲೇ ಹೇಳಿದೆ ಶಬ್ದವನ್ನ ಮಾಪಾಡ್ ಮಾಡೋದಿ ಅದ್ರೊಳಗೆ ಅಂದ್ರೆ ಡೆಸಿಬಲ್ ಒಳಗಡೆ ಮಾಪನ ಮಾಡ್ತೀವಿ ಅಂತ ಸೊ ಎಂಬತ್ತು ಡೆಸಿಬಲ್ ಗಿಂತ ಹೆಚ್ಚಿನ ಶಬ್ದವನ್ನು ನಾವೇನಾದ್ರೂ ಕೇಳಿಸ್ತು ಅಂದ್ರೆ ಅದು ನಮಗೆ ಸಾಕಷ್ಟು ಅಪಾಯಕಾರಿಯಾಗಿರ್ತಕ್ಕಂಥದ್ದು ಶಬ್ದದ ವೇಗಕ್ಕಿಂತ ಅಧಿಕ ವೇಗವನ್ನು ಹೊಂದಿರುವುದಕ್ಕೆ ಶಬ್ದಾತೀತ ವೇಗ ಅಂತ ಕರಿತೀವಿ ಏನಂತ ಕರಿತೀವಿ ಅಂತಂದ್ರೆ ಶಬ್ದಾತೀತ ವೇಗ ಅಂತ ಕರಿತೀವಿ ಯಾಂತ್ರಿಕ ಅಲೆಗಳು ಹರಡುವ ಮಾಧ್ಯಮ ಯಾವುದು ಅಂತ ಕೇಳಿದ್ದಾರೆ ಯಾಂತ್ರಿಕ ಅಲೆಗಳು ಹರಡತಕ್ಕಂತ ಮಾಧ್ಯಮ ಯಾವುದು ಅಂತಂದ್ರೆ ಆಪ್ಷನ್ ಎ ಸ್ಥಿತಿ ಸ್ಥಾಪಕತ್ವವನ್ನು ಹೊಂದಿರಬೇಕು ಆಪ್ಷನ್ ಬಿ ವಿಶೇಷ ತತ್ವ ಬೇಕಾಗಿರುವುದಿಲ್ಲ ಆಪ್ಷನ್ ಸಿ ಜಡಗುಣ ಹೊಂದಿರಬೇಕು ಆಪ್ಷನ್ ಜಿ ಆಪ್ಷನ್ ಡಿ ಯಾವುದು ಅಂದ್ರೆ ಜಡ ಗುಣ ಮತ್ತು ಸ್ಥಿತಿ ಸ್ಥಾಪಕತ್ವ ಎರಡೂ ಹೊಂದಿರಬೇಕು ಅಂತ ಇದೆ ಸೊ ಯಾಂತ್ರಿಕ ಅಲೆಗಳು ಹರಡುವ ಮಾಧ್ಯಮ ಏನಾಗಿರುತ್ತೆ ಅಂತ ಅದ್ರಲ್ಲಿ ಜಡ ಗುಣನು ಇರಬೇಕು ಪ್ಲಸ್ ಅಂತಂದ್ರ ಸ್ಥಿತಿ ಸ್ಥಾಪಕತ್ವ ಗುಣನು ಇರಬೇಕು ಈ ಎರಡು ಗುಣಗಳು ಇದ್ದಾಗ ಮಾತ್ರ ಏನಾಗ್ತತಿ ಅಂತರ ಯಾಂತ್ರಿಕ ಅಲೆಗಳಂತ ಏನ್ ಕರಿತೀವಿ ಮೆಕ್ಯಾನಿಕಲ್ ವೇವ್ಸ್ ಅಂತ ಹೇಳ್ತೀವಿ ಅವು ಹರಡಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತರ ಒಂದು ಜಡ ಗುಣ ಇನ್ನೊಂದು ಯಾವ್ದು ಸ್ಥಿತಿ ಸ್ಥಾಪಕತ್ವ ಗುಣ ಅಂತ ಹೇಳ್ತೀವಿ ನೆಕ್ಸ್ಟ್ ಒನ್ ಯಾವುದು ಅಂದ್ರೆ ತರಂಗ ಒಂದು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಸಾಗುವಾಗ ಪರಿವರ್ತಿಸುವ ಗುಣಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಯಾವುದು ಪರಿವರ್ತನೆ ಆಗುತ್ತೆ ಪರಿವರ್ತಿಸತಕ್ಕಂಥ ಗುಣಗಳು ಯಾವುದು ಅಂತ ತರಂಗ ಮಾಣ ಮತ್ತು ವೇಗ ಆಪ್ಷನ್ ಬಿ ಆವೃತ್ತ ಮತ್ತು ತರಂಗ ಆಪ್ಷನ್ ಸಿ ವೇಗ ಆಪ್ಷನ್ ಡಿ ಯಾವುದು ಅಂತರ ಆವೃತ್ತ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಯಾವುದು ಅಂತಂದಾಗ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ತರಂಗಮಾನ ಮತ್ತು ವೇಗದಲ್ಲಿ ಮಾತ್ರ ಏನಾಗ್ತತಿ ಅಂತ ಬದಲಾಗ್ತಾ ಹೋಗುತ್ತೆ ಅಂದ್ರೆ ಒಂದು ಮಾಧ್ಯಮದಿಂದ ಇನ್ನೊಂದು ಅದು ಬೆಳಕಿನ ಮಾಧ್ಯಮದಿಂದ ನೀರಿನ ಮಾಧ್ಯಮ ಆಗಿರ್ಬೋದು ಅಥವಾ ನೀರಿನ ಮಾಧ್ಯಮದಿಂದ ಬೆಳಕಿನ ಮಾಧ್ಯಮ ಆಗಿರ್ಬೋದು ಅಥವಾ ಗಾಳಿಯಿಂದ ನೀರಿನ ಮಾಧ್ಯಮ ಆಗಿರ್ಬೋದು ಯಾವುದೇ ಒಂದು ಮಾಧ್ಯಮವನ್ನು ಕನ್ಸಿಡರ್ ಮಾಡಿದ್ರೆ ಒಂದು ಮಾಧ್ಯಮದಿಂದ ಇನ್ನೊಂದು ಮಧ್ಯ ಮಾಧ್ಯಮಕ್ಕೆ ಬೆಳಕು ಚಲಿಸಬೇಕು ಅಂತಂದ್ರೆ ಅದ್ರ ರೇರ ರೇರಾರ್ ಮೀಡಿಯಂ ಟು ಡೆನ್ಸರ್ ಮೀಡಿಯಂ ಆಗಿರ್ಬೋದು ಈವನ್ ಡೆನ್ಸರ್ ಮೀಡಿಯಂ ಟು ರೇರಾರ್ ಮೀಡಿಯಂ ಆಗಿರ್ಬೋದು ಸೊ ಇಲ್ಲಿ ಚಲಿಸಬೇಕು ಅಂದ್ರೆ ಮುಖ್ಯವಾಗಿ ಇಲ್ಲಿ ಯಾವ ಒಂದು ಗುಣಗಳು ಚೇಂಜ್ ಆಗ್ತಾವು ಅಂತ ಕೇಳ್ತಾರೆ ಸೊ ಹಾಗಾದ್ರೆ ಮಾಣ ಮತ್ತು ವೇಗಗಳಲ್ಲಿ ಏನಾಗುತ್ತೆ ಅಂತರ ಬದಲಾಗ್ತಾ ಹೋಗುತ್ತೆ ಸೊ ತರಂಗ ದೂರ ಮತ್ತು ಆವೃತ್ತಿ ಯಾವಾಗಲೂ ವಿಲೋಮ ಅನುಪಾತದಲ್ಲಿರುತ್ತದೆ ಇರುತ್ತದೆ ಅಂಡ್ ತರಂಗಮಾನ ಹೆಚ್ಚಾದಂತೆ ಆವೃತ್ತಿ ಕಡಿಮೆ ಆಗ್ತಾ ಹೋಗುತ್ತದೆ ಯಾವಾಗ್ನು ಇದು ತರಂಗಮಾನ ಹೆಚ್ಚಾದಂತೆ ಏನಾಗ್ತತಿ ಅಂತರ ಆವೃತ್ತಿ ಕಡಿಮೆ ಆಗ್ತಾ ಹೋಗುತ್ತೆ ಆವೃತ್ತಿ ಹೆಚ್ಚಾದಂತ ಏನಾಗುತ್ತೆ ಅಂತಾರ ತರಂಗದ ದೂರ ಕಡಿಮೆ ಆಗ್ತಾ ಇರುತ್ತೆ ಒಂದು ಸಬ್ಮರೀನ್ ಸಮುದ್ರದ ಮಟ್ಟದ ಮೇಲಿರುವ ವಸ್ತುಗಳನ್ನು ನೋಡಲು ಉಪಯೋಗಿಸುವ ಉಪಕರಣ ಯಾವುದು ಅಂತ ಹೇಳ್ತೀವಿ ಸಬ್ಮರಿನ್ಸ್ ಅಂದ್ರೆ ಸಮುದ್ರದ ಆಳವಾಗಿರ್ತಕ್ಕಂಥವು ಹೌದಾ ಸಬ್ಮರೀನ್ಸ್ ಅಂದ್ರೆ ಸಮುದ್ರದ ಆಳಭಾಗದಲ್ಲಿ ಹೋಗಿರ್ತಾವೆ ಆಳಭಾಗದಲ್ಲಿ ಇರ್ತಕ್ಕಂಥ ಸಬ್ಮರಿನ್ಸ್ ಗಳು ಭೂಮಿ ಅಂದ್ರ ಮೇಲ್ಭಾಗದಲ್ಲಿರ್ತಕ್ಕಂಥ ನೀರಿನ ಮೇಲ್ಭಾಗದಲ್ಲಿ ಇರ್ತಕ್ಕಂತಹ ವಸ್ತುಗಳು ನೋಡ್ಬೇಕು ಅಂತ ಏನಂತ ಏನ್ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ ಸೊ ಏನ್ ಯೂಸ್ ಮಾಡ್ತಾರೆ ಅಂತಂದ್ರೆ ಆಪ್ಷನ್ ಎ ಪೆರಿಸ್ಕೋಪ್ ಆಪ್ಷನ್ ಬಿ ಪಾಲಿಗ್ರಾಫ್ ಆಪ್ಷನ್ ಸಿ ಪೈರೋಮೀಟರ್ ಆಪ್ಷನ್ ಡಿ ಯಾವುದು ಅಲ್ಲ ಅಂತಂದಾಗ ಯಾವ್ದು ಅಂತ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಯಾವ್ದು ಅಂದ್ರೆ ಪೆರಿಸ್ಕೋಪ್ ಅಂತ ಹೇಳ್ತೀವಿ ಸೊ ಒಂದು ಸಬ್ಮರೀನ್ ಸಮುದ್ರದ ಮಟ್ಟದ ಮೇಲಿರುವ ವಸ್ತುಗಳು ನೋಡಲು ಏನ್ ಯೂಸ್ ಮಾಡ್ತಾರೆ ಅಂತಂದ್ರೆ ಈ ಒಂದು ಪೆರಿಸ್ಕೋಪ್ ಅನ್ನ ಬಳಸ್ತಾರೆ ಸಮುದ್ರದ ಆಳವನ್ನು ಅಳಿತಕ್ಕಂತಹ ಮಾನ ಯಾವುದು ಅಂದ್ರ ಪ್ಯಾಥೋಮೀಟರ್ ಅಂತ ಹೇಳ್ತೀವಿ ಸಮುದ್ರದ ಆಳವನ್ನು ಅಳಿತಕ್ಕಂಥದ್ದು ಯಾವುದು ಅಂದ್ರ ಪ್ಯಾಥೋಮೀಟರ್ ಸಮುದ್ರದ ಸಾಗರಗಳ ಅಧ್ಯಯನವನ್ನು ಏನಂತ ಕರಿತೀವಿ ಅಂತಾರ ಒಸಿಯೋನಾಲಜಿ ಅಂತ ಕರಿತೀವಿ ಸೊ ಹಾಗಾದ್ರೆ ಇಲ್ಲಿ ಭೂ ಅಂದ್ರ ಒಂದು ಸಮುದ್ರದ ಆಳಭಾಗದಲ್ಲಿ ಇದ್ಕೊಂಡು ನೀರಿನ ಮೇಲ್ಮೈನಲ್ಲಿ ಏನಿದಾವೆ ಯಾವ ವಸ್ತುಗಳು ಇದಾವೆ ಅನ್ನೋದನ್ನ ಅಧ್ಯಯನ ಮಾಡೋದಕ್ಕೆ ಏನಂದ್ ಯಾವ್ದ್ರಿಂದ ಅಧ್ಯಯನ ಮಾಡ್ತೀವಿ ಅಂತ ಪೆರಿಸ್ಕೋಪ್ ಗಳಿಂದ ಅಧ್ಯಯನ ಮಾಡ್ತೀವಿ ಶಬ್ದ ಮತ್ತು ಬೆಳಕಿನ ಅಲೆಗಳ ಸಮನಾದ ಹೋಲಿಕೆಯನ್ನು ಏನಂತ ಕರೀತಾರೆ ಆಪ್ಷನ್ ಎ ಎರಡೂವನ್ನು ಧ್ರುವೀಕರಿಸಬಹುದು ಆಪ್ಷನ್ ಬಿ ಯಾವುದು ಅಂತಂದ್ರೆ ಎರಡು ನೀಳ ಅಲೆಗಳಾಗಿರುತ್ತವೆ ಆಪ್ಷನ್ ಸಿ ಎರಡು ಅಡ್ಡ ಅಲೆ ಅಲೆಗಳಾಗಿರುತ್ತವೆ ಆಪ್ಷನ್ ಡಿ ಎರಡನ್ನೂ ಶ್ರೇಣಿಗಳನ್ನು ಒಡೆಯಬಹುದು ಅಂತ ಕೇಳಿದ್ದಾರೆ ಸೊ ಹಾಗಾದ್ರೆ ಶಬ್ದ ಮತ್ತು ಬೆಳಕಿನ ಅಲೆಗಳ ಸಮನಾದ ಏನಂತ ಕರಿತೀವಿ ಅಂತ ನೋಡಿದ್ರೆ ಸೊ ಎರಡನ್ನೂ ಎರಡು ಶ್ರೇಣಿಗಳನ್ನಾಗಿ ಒಡೆಯಬಹುದು ಎರಡನ್ನೂ ಸಪರೇಟ್ ಸಪರೇಟ್ ಆಗಿ ಏನ್ ಮಾಡಬಹುದು ನಾವು ಡಿವೈಡ್ ಮಾಡ್ಕೊಳ್ಬಹುದು ಸೊ ಬಿಳಿ ಬಣ್ಣದ ಬೆಳಕು ಏಳು ಬಣ್ಣಗಳಿಂದ ಕೂಡಿದೆ ಅದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ವಿಬ್ಗ ಯಾರ್ ಅಂತ ಕೂಡ ಕರಿತೀವಿ ಸೊ ಏಳು ಬಣ್ಣಗಳು ಏನಾಗಿರ್ತವು ಅಂತಂದ್ರೆ ಅದ್ರೊಳಗಡೆ ಇರ್ತವೆ ರೆಡ್ ಆಗಿರ್ಬಹುದು ಆರೆಂಜ್ ಯೆಲ್ಲೋ ಗ್ರೀನ್ ಬ್ಲೂ ಇಂಡಿಗೊ ವೈಲೆಟ್ ಸೊ ಟೋಟಲ್ ಏನಂತ ಕರಿತೀವಿ ಅಂತಂದ್ರ ವಿಬ್ಗ ಯಾರ್ ಅಂತ ಹೇಳ್ತೀವಿ ಸೊ ಇಲ್ಲಿ ಎರಡನ್ನು ಏನ್ ಮಾಡ್ತೀವಿ ಅಂತಂದ್ರ ಈ ಒಂದು ಶ್ರೇಣಿಗಳನ್ನಾಗಿ ಒಡಿಯಬಹುದು ಸೊ ಹಾಗಾದ್ರೆ ಟೋಟಲ್ ಬಿಳಿ ಬಣ್ಣದಲ್ಲಿ ಎಷ್ಟು ಬಣ್ಣಗಳಿರ್ತವು ಅಂತ ಏಳು ಬಣ್ಣಗಳಿಂದ ಕೂಡಿರುತ್ತೆ ಗಾಳಿಯಲ್ಲಿ ಧ್ವನಿ ಪ್ರಸರಣವಾಗುವ ಸಂಗತಿಯು ಇದಾಗಿದೆ ಇದು ಇದು ರಾಂಗ್ ಬಂದಿ ಗುಡುಗು ಕೇಳಿಸುವ ಮೊದಲನೇ ಮೊದಲನೇ ಮಿಂಚು ಕಾಣಿಸುವುದು ಏಕೆ ಅಂತ ಇದೆ ಹೌದಾ ಮೊದಲನೇ ಮಿಂಚು ಕಾಣಿಸುತ್ತೆ ಏಕೆಂದ್ರೆ ಮಳೆ ಬರುವಾಗ ತುಂಬಾ ಕತ್ತಲಿರುತ್ತದೆ ಸೊ ಗುಡುಗು ಬರುಕಿತ ಅಂತಂದ್ರೆ ಕಾಣಿಸುಕಿತ ಮುಂಚೆ ಮಿಂಚು ಕಾಣಿಸಿಕಿತ ಮುಂಚೆ ಏನಾಗ್ತತಿ ಅಂದ್ರೆ ಫಸ್ಟ್ ಶಬ್ದ ಕೇಳಿಸುತ್ತೆ ಅದಾದ್ಮೇಲೆ ಏನಾಗ್ತತಿ ಅಂತ ಮಿಂಚು ಕಾಣಿಸುತ್ತೆ ಯಾಕೆ ಅಂತ ಕೇಳಿದಾರೆ ಸಾರಿ ಫಸ್ಟ್ ಏನಾಗ್ತತಿ ಅಂತಂದ್ರೆ ಮಿಂಚ್ ಕಾಣಿಸುತ್ತೆ ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ ಕಿವಿ ಗುಡುಕ್ಸೆ ಗುಡುಕ್ ಕೇಳಿಸುತ್ತೆ ಯಾಕೆ ಅಂತ ಕೇಳಿದಾರೆ ಆಪ್ಷನ್ ಎ ಮಳೆ ಬರುವಾಗ ತುಂಬಾ ಕತ್ತಲಿರುತ್ತದೆ ಆಪ್ಷನ್ ಬಿ ಬೆಳಕಿನ ವೇಗ ಶಬ್ದಕ್ಕಿಂತ ಹೆಚ್ಚಿರುತ್ತದೆ ಆಪ್ಷನ್ ಸಿ ಕಣ್ಣು ಕಿವಿ ಇದು ಇಲ್ಲಿಗೆ ಕ್ವಶನ್ ಮುಗಿತಾ ಏಕೆಂದರೆ ಇದು ರಾಂಗ್ ಸೊ ಇದು ಫಸ್ಟ್ ಆಪ್ಷನ್ ಬಂದ್ಬಿಟ್ಟೈತಿ ಸೊ ಇಲ್ಲಿ ಆಪ್ಷನ್ ಏನ್ ಕೊಟ್ಟಿದ್ದಾರೆ ಅಂದ್ರೆ ಗುಡುಗು ಕೇಳಿಸುವ ಮೊದಲು ಮಿಂಚು ಕಾಣಿಸುವುದು ಏಕೆಂದರೆ ಕೊಟ್ಟಿದ್ದಾರೆ ಆಪ್ಷನ್ ಎ ಮಳೆ ಬರುವಾಗ ತುಂಬಾ ಕತ್ತಲಿರುತ್ತದೆ ಆಪ್ಷನ್ ಬಿ ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ಹೆಚ್ಚಾಗಿರುತ್ತದೆ ಆಪ್ಷನ್ ಸಿ ಕಣ್ಣು ಕಿವಿಗಿಂತ ಚುರುಕಾಗಿರುತ್ತದೆ ಆಪ್ಷನ್ ಡಿ ಯಾವ್ದು ಅಂದ್ರೆ ಮೇಲಿನ ಎಲ್ಲವು ಅಂತ ಹೇಳ್ತೀರಾ ಸೊ ಹಾಗಾದ್ರೆ ಇಲ್ಲಿ ಯಾವ್ದು ಅಂತರ ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ಹೆಚ್ಚಿರುತ್ತದೆ ಬೆಳಕ್ ಫಸ್ಟ್ ಕಾಣಿಸುತ್ತೆ ಶಬ್ದ ಆಮೇಲೆ ಕೇಳಿಸುತ್ತೆ ಅಂತಂದ್ರೆ ಶಬ್ದದ ವೇಗಕ್ಕಿಂತ ಯಾವ್ದ್ರ ವೇಗ ಅತಿ ಹೆಚ್ಚಾಗಿರುತ್ತೆ ಸ್ಪೀಡ್ ಆಗೈತಿ ಅಂತಂದ್ರೆ ಅದು ಬೆಳಕಿನ ವೇಗ ಸೊ ಬೆಳಕಿನ ವೇಗ ಶಬ್ದದ ವೇಗಕ್ಕಿಂತ ಏನಾಗೈತಿ ಅಂತಾರ ಹೆಚ್ಚಾಗಿರೋದ್ರಿಂದ ಸೊ ಇಲ್ಲಿ ಫಸ್ಟ್ ನಮಗೆ ಏನ್ ಕಾಣಿಸುತ್ತೆ ಅಂದ್ರೆ ಮಿಂಚು ಫಸ್ಟ್ ಕಾಣಿಸುತ್ತೆ ಅದಾದ್ಮೇಲೆ ಅದೊಂದ್ ಎರಡ್ ಮೂರ್ ಸೆಕೆಂಡ್ ಆದ್ಮ ನಂತರ ಏನ್ ಕೇಳಿಸುತ್ತೆ ಅಂತಂದ್ರ ಗುಡುಗು ಸೆಕೆಂಡ್ ಕೇಳಿಸುತ್ತೆ ಸೊ ಇವಿಷ್ಟು ಏನು ಅಂತ ನಾವು ಫಿಸಿಕ್ಸ್ ರಿಲೇಟೆಡ್ ಆಗಿರ್ತಕ್ಕಂತಹ ಮಾಡಿರ್ತಕ್ಕಂಥ ಕ್ವಶನ್ಸ್ ಫಿಸಿಕ್ಸ್ ರಿಲೇಟೆಡ್ ಆಗಿ ಸೊ ಇದು ನಿಮಗೆ ಆಲ್ರೆಡಿ ನಾವು ಬಯಾಲಜಿ ಕೊಟ್ಟಿದ್ವಿ ಕೆಮಿಸ್ಟ್ರಿ ಮುಗಿದಿತ್ತು ಸೊ ಇವತ್ತು ನಾವು ಮಾಡಿರೋದು ಫಿಸಿಕ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸು ಸೊ ಈ ಕ್ಲಾಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು